ಎಲ್ಲಾ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಮುಂದೆ ಇದ್ದಾರೆ ಸೀನಿಯರ್ ಪಿರಮಿಡ್ ಮಾಸ್ಟರ್ ಶ್ರೀ ಕೇತಪ್ಪನವರ್ ಸರ್. ಸೊ ಅವರು ಅಲ್ಲಮ್ಮ ಪ್ರಭು ಅವರ ವಚನಗಳ ಅನಂತವಾದ ಜ್ಞಾನವನ್ನು ನಮಗೆ ನೀಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ಇಂಥ ಸೀನಿಯರ್ ಮಾಸ್ಟರ್ಸ್ ಬಂದಾಗ ಅವರ ವಿಶೇಷವಾದ ಜ್ಞಾನವನ್ನು ನಾವು ಪಡಿಬೇಕು ಸ್ನೇಹಿತರೆ. ಸೊ ನಮ್ಮ ಗುರುಗಳಾದಂತಹ ಪತ್ರಿಜಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಪ್ರೋಗ್ರಾಮ್ನ ಶುರು ಮಾಡೋಣ ಫ್ರೆಂಡ್ಸ್. ಸೊ ಕೇತಪ್ಪ ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಮೇ ಐ ಸ್ಟಾರ್ಟ್ ಪ್ಲೀಸ್? ಎಸ್ ಸರ್. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ತುಂಬಾ ಹೆಮ್ಮೆ ಇದೆ. ಕರ್ನಾಟಕದ ಅತ್ಯಂತ ಉನ್ನತ ಸ್ಥಾಯಿಯ ಮಾಸ್ಟರ್, ಹಾಗೆ ನೋಡಿದ್ರೆ ಅವರು ಕರ್ನಾಟಕದ ಸರ್ವಾಧ್ಯಕ್ಷರು ಅನ್ಬೇಕು ನಾವು. ಆ ಸ್ಥಾಯಿಯ ಮಾಸ್ಟರ್ ಅಲ್ಲಮ ಪ್ರಭುಗಳು, ಅವರ ವಚನಗಳು ಇಷ್ಟು ದೊಡ್ಡ ಪುಸ್ತಕ, ಅದು ಒಂದು ಮಹಾಸಾಗರ. ಅದು ಒಂದು ಮಹಾಸಾಗರ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದೊಂದು ವಚನ ಅವ್ರದ್ದು ಮಹಾ ಅನುಭವದಿಂದ ಬಂದಿರೋ ಅನುಭವ, ಮೀನ್ಸ್ ಆ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ನಿಂದ ಬಂದಿರುವಂತ ವಚನ ಒಂದೊಂದು ವಚನ. ಇನ್ನು ಕೆಲವೊಂದಷ್ಟು ಕಬೀರ್ ರೀತಿ ಅವರು ಉಲಟ್ ಬಾಸಿ ಆ ಬೆಡಗಿನ ವಚನಗಳು ಅಂತ, ಅದನ್ನ ಅರ್ಥ ಮಾಡ್ಕೊಳ್ಳುವಾಗ ಅದನ್ನ ಕಬ್ಬಿಣದ ಕಡಲೆಯಂತೆ ಬಿಡಿಸಿ ನಾವು ತಿಳ್ಕೊಂಡಾಗ ಅರ್ಥ ಆಗುವಂತ ವಚನಗಳು. ಇನ್ನು ಕೆಲವೊಂದಷ್ಟು ನೇರ ನೇರ ವಚನಗಳು. ಇನ್ನು ಅಲ್ಲಮರ ಅವರಷ್ಟು ಸ್ಪಷ್ಟವಾಗಿ ಬಿಚ್ಚಿ ಅಥವಾ ತಿದ್ದಿ ತೀಡಿ ಅಥವಾ ಕಟು ಶಬ್ದಗಳಲ್ಲಿ ಹೇಳಿದವರು ಬೇರೆ ವಚನಕಾರರಲ್ಲಿ, ಅಷ್ಟು ಸುಸ್ಪಷ್ಟತೆ ಅಲ್ಲಮ ಪ್ರಭು. ಅಲ್ಲಮ್ಮ ಪ್ರಭು ಅವರ ಜೀವನ ಆ ಕುರಿತು ಅವೆಲ್ಲ ಕಥೆಗಳು. ಆಕ್ಚುಲಿ ಅವರೊಬ್ಬ ನಿಜವಾದ ಸಾಧಕ. ಈ ಅಲ್ಲಮ್ಮ ಪ್ರಭುಗಳ ಇವರ ವಚನಗಳ ಒಂದು ಸಿರೀಸ್ ಅನ್ನ ಮುಗಿಸಿದ ಮೇಲೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅವರ ಒಂದು ಅನುಭವದ ಒಂದು ಅನುಭವವನ್ನ ನಾವು ಹೊಂದಿ ಅವಾಗ ಅಲ್ಲಮರು ಯಾರು ಅನ್ನೋದನ್ನ ನಾವು ಹೇಳ್ಬೋದು. ಅಲ್ಲಿವರೆಗೆ ಅಲ್ಲಮ್ಮ ಪ್ರಭು ನಮ್ ಜೊತೆಗೆ ಇರುವ ಒಬ್ಬ ಮಹಾ ವಚನಕಾರ. ಈ 12ನೇ ಶತಮಾನದ ಎಲ್ಲ ಪರಂಪರೆ ಶರಣ ಪರಂಪರೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಇರುವಂತ ಮತ್ತು ಎಲ್ಲರನ್ನು ಒಬ್ಬ ಹೆಡ್ ಮಾಸ್ಟರ್ ತರ ತಿದ್ದಿ ತೀಡಿ ಅವರನ್ನ ಸರಿದಾರಿಗೆ ತಂದಂತ ಒಬ್ಬ ದೊಡ್ಡ ಕ್ಯಾಟಲಿಟಿಕ್ ಏಜೆಂಟ್. ಅವರು ದೊಡ್ಡ ಕ್ಯಾಟಲಿಟಿಕ್ ಏಜೆಂಟ್. ಅವ್ರ ಹತ್ರ ಸುಮ್ಮನೆ ಇದ್ರೆ ಸಾಕು, ಅವರವರ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಮಹಾ ಅನುಭವದ ಸ್ಥಿತಿಯಲ್ಲಿ ಅಲ್ಲಮ್ಮ ಪ್ರಭುಗಳಿದ್ರು. ಅಂಥವರ ವಚನಗಳ ಒಂದೊಂದು ವಚನಗಳು ರೋಮಾಂಚನ. ಮೊಟ್ಟ ಮೊದಲನೇದಾಗಿ ತಿಳ್ಕೊಡ್ರಿ, ಯಾರು ಧ್ಯಾನ ಸಾಧನೆಯಲ್ಲಿದೆಯೋ ಅವರಿಗೆ ಈ ವಚನಗಳು ಪ್ಲೀಸ್. ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಡ್ರಿ. ಧ್ಯಾನ ಸಾಧನೆಯಲ್ಲಿ ಇಲ್ಲದ ನೀವು ಮಹಾಪಂಡಿತರಾಗಿರ್ಬೋದು, ಯೂನಿವರ್ಸಿಟಿ ಡಿಗ್ರಿಗಳನ್ನ ಪಡೆದಿರಬಹುದು, ಯೂನಿವರ್ಸಿಟಿ ಪ್ರಾಧ್ಯಾಪಕರು ಆಗಿರ್ಬೋದು, ಆ ಸಾಧನೆಯ ಆ ಸುಗಂಧ ನಮ್ಮೊಳಗೆ ಇಲ್ಲ ಅಂದ್ರೆ ಒಂದು ಪಾಂಡಿತ್ಯ ಮಾತ್ರ ಇರುತ್ತೆ ಹೊರತು ಆ ಸುಗಂಧ ಬರೋದಿಲ್ಲ. ನಾವೀಗ ಫ್ರೆಂಡ್ಸ್ ಅಲ್ಲಮ್ಮರ ವಚನಗಳನ್ನ ಯಾರು ಧ್ಯಾನ ಸಾಧನೆ ಮಾಡ್ತಾ ಇದ್ದಾರೋ ಅವರಿಗಾಗಿ, ಆ ಧ್ಯಾನ ಸಾಧನೆಯ ಆ ಇನ್ನೂ ತೀವ್ರತೆಗಾಗಿ, ಆ ಅನುಭವದ ತೀಕ್ಷ್ಣತೆಗಾಗಿ ನಾವು ಅಲ್ಲಮ ಪ್ರಭುಗಳ ವಚನಗಳನ್ನ ನಮ್ಮ ಒಂದು ಸಾಧನಾ ಮಾರ್ಗದ ಸಹಾಯಕ ಶಕ್ತಿಯಾಗಿ ನಾವು ಆ ವಚನಗಳನ್ನ ಗಮನಿಸೋಣ. ಫ್ರೆಂಡ್ಸ್, ವಚನಗಳನ್ನ ಗಮನಿಸೋಣ. ಮೊಟ್ಟ ಮೊದಲನೇದಾಗಿ ಒಂದು ನಿಮಿಷ ಮಹಾ ಮೌನದಲ್ಲಿದ್ದು ಅಲ್ಲಮ ಪ್ರಭುಗಳನ್ನ ಧ್ಯಾನಿಸಿ. ಅಲ್ಲಮ ಪ್ರಭುಗಳಿಗೆ ಶೂನ್ಯ ಸಿಂಹಾಸನಾಧೀಶ ಅಂತ ಒಂದು ಮಹಾ ಒಂದು ಹೆಸರನ್ನ ಬಿರುದು ಅನ್ನಬಾರ್ದು, ಆದ್ರೂ ಅನ್ನಿ ಬಿರುದನ್ನ ನೀಡಿದೀವಿ. ಅದೇನು ಅಂತ ತಿಳ್ಕೊಳ್ಳೋ ಮೊದಲು ಒಂದು ನಿಮಿಷ ನೀವು ಕೂಡ ಶೂನ್ಯ ಸಿಂಹಾಸನಾಧೀಶ್ವರರಾಗಿ ಶ್ವಾಸದಲ್ಲಿ ಇರಿ. 60 ಸೆಕೆಂಡ್ಸ್.
ಶ್ವಾಸದ ಗತಿಯ ಹಿಂದೆ ಬನ್ನಿ. ಆಲೋಚನೆಗಳ ಹಿಂದೆ ಬನ್ನಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಆಲೋಚನೆಗಳಿದ್ರೆ ಏನ್ ನಡೀತಾ ಇದೆ ಆಲೋಚನೆಗಳು ಅಂತ ಸ್ವಲ್ಪ ಗಮನಿಸಿ. ಕೇವಲ ನಿಶ್ಶಬ್ದ ನಿಮ್ಮ ಆಲೋಚನೆಗಳು ಏನೇನೂ ಇಲ್ಲ. ನೀವು ಕೇವಲ ಶ್ವಾಸದ ಉಚ್ಚ ದೇಹದೊಳಗೆ ಪರಿಚಲನೆ, ಹೃದಯ ಬಡಿತ, ಉಸಿರಾಟದ ಗತಿ ಕೇಳಿಸ್ತಾ ಇದೆ. ಇನ್ನೊಂದು 30 ಸೆಕೆಂಡ್ ನೀವು ಕೇವಲ ಶ್ವಾಸೋಚ್ಛ್ವಾಸದ ಒಂದು ಮೂಟೆ ಮಾತ್ರ. ವಿ ಆರ್ ನಥಿಂಗ್. ಉಚ್ಛ್ವಾಸ ನಿಶ್ವಾಸದ ಸ್ಥಿತಿಯಲ್ಲಿರುವ ಒಂದು ಜೀವಿ ಅಷ್ಟೇ ನಾವು. ಅದಕ್ಕೆ ಬೇಕಾದ್ರೆ ಅಡಿಷನಲ್ ವರ್ಡ್ ಮಾನವ ಜೀವಿ ಅಂತ ಕರಿಬಹುದು. ನಾವೇ ಒಂದು ಶೂನ್ಯ. ಆಲೋಚನೆಗಳು ಇಲ್ಲದ ಸ್ಥಿತಿ ಶೂನ್ಯ ಸ್ಥಿತಿ. ಶೂನ್ಯ ಸಿಂಹಾಸನ, ನಮ್ಮೊಳಗೆ ಒಂದು ಸಿಂಹಾಸನ ಇದೆ. ಅದು ಎಲ್ಲಿ ಇದೆ ಇನ್ನೊಂದು 20 ಸೆಕೆಂಡ್ ಅಲ್ಲಿ ತಿಳ್ಕೊಳ್ಳಿ. ಉಚ್ಛ್ವಾಸ ನಿಶ್ವಾಸ ಇವು ಎರಡು ಆ ಕಡೆ ಈ ಕಡೆ ಗೋಡೆಗಳು ಅಂತ ಇಟ್ಕೊಳ್ಳಿ. ಅದರೊಳಗೆ ನೀವು ಸ್ಲಿಪ್ ಆಗ್ತಾ ಹೋಗಿ. ಇಟ್ ಈಸ್ ಆಯ್ಲಿ. ಸ್ಲಿಪ್ ಆಗ್ತಾ ಹೋಗಿ. ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯೆ ಒಂದು ಬಿಂದು ಇದೆ. ಉಸಿರನ್ನ ಒಳಗೆ ತಗೊಂಡ್ಮೇಲೆ ಹೊರಗೆ ಬಿಡೋಕ್ಕಿಂತ ಮೊದಲೊಂದು ಬಿಂದು ಇದೆ. ಉಸಿರನ್ನ ಹೊರಗೆ ಬಿಟ್ಟ ಮೇಲೆ ಒಳಗೆ ತಗೊಳ್ಳೋಕ್ಕಿಂತ ಮೊದಲೊಂದು ಬಿಂದು ಇದೆ. ಹೀಗೆ ಒಟ್ಟು ಉಸಿರಾಟದ 4 ಸ್ಟೇಜ್. ಆ ಉಚ್ಛ್ವಾಸ ನಿಶ್ವಾಸದ ಮಧ್ಯೆ ಏನು ಒಂದು ಖಾಲಿ ಬಿಂದು ಇದೆಯೋ ಅದು ನಮ್ಮ ಆತ್ಮನ ಸ್ಥಾನ. ಇಟ್ ಈಸ್ ಸೀಟ್ ಆಫ್ ದ ಸೋಲ್. ಅದು ಶೂನ್ಯ ಸಿಂಹಾಸನ. ಆವಾಗ ನಿರ್ವಿಚಾರ ಸ್ಥಿತಿಯಲ್ಲಿ ನಾವಿರುತ್ತೇವೆ. ಉಸಿರಾಟದ ಗತಿ ಕೂಡ ಶೂನ್ಯ ಅನ್ನುವಷ್ಟು ಮಟ್ಟಿಗೆ ಬಂದ ಉಚ್ಛ್ವಾಸ ನಿಶ್ವಾಸದ ಆ ಒಂದು ಮಧ್ಯ ಬಿಂದುವಿನಲ್ಲಿ ನಮ್ಮ ಆತ್ಮನ ಸ್ಥಾನ. ಕೊನೆ 10 ಸೆಕೆಂಡ್. ಅದು ಶೂನ್ಯ ಸಿಂಹಾಸನ. ಶೂನ್ಯ ಸಿಂಹಾಸನ ಅಂದ್ರೆ ನಿಮ್ಗೊಂದೇನೋ ಹೊರಗಡೆ ಸಿಂಹಾಸನ ಹಾಕಿ ಅದ್ರ ಮೇಲೆ ನಿಮ್ಮನ್ನ ಅಧೀಶ್ವರರನ್ನಾಗಿ ಕುಡಿಸಿದ್ದಾರೆ ಅಂತ ಒಂದೇನೋ ಕಲ್ಪನೆ ಮಾಡ್ಕೋಬೇಡಿ. ಈಗ ನೀವಿರುವುದು ಎರಡು ಉಸಿರಿನ ಮಧ್ಯೆ. ಸಬ್ ಸಾಸೋಂಕೆ ಸಾಸ್ಮೆ. ಅಂತ ಏನ್ ಕಬೀರ್ ಹೇಳ್ತಾರೋ ಆ ಎರಡು ಉಸಿರಿನ ಮಧ್ಯೆ ನೀವು ಇದ್ದೀರಿ. ಅದು ನಿಮ್ಮ ಆತ್ಮನ ಸ್ಥಾನ. ಕೊನೆ 5 ಸೆಕೆಂಡ್. ಇದು ಇವತ್ತು ನೀವು ಮಾರ್ಗ ತಿಳ್ಕೊಂಡ್ರಿ ಫ್ರೆಂಡ್ಸ್. ಇನ್ನು ನಾವು ಪ್ರತಿದಿನ ಈ ಪ್ರಕ್ರಿಯೆಯಲ್ಲಿ ಯಾವ ರೀತಿ ನಾವು ಕೂಡ ಶೂನ್ಯ ಸಿಂಹಾಸನಾಧೀಶ್ವರರಾಗ್ಬೇಕು, ನಾವು ಕೂಡ ನಮ್ ಜೊತೆಗಿರುವ ಶರಣಗಣಕ್ಕೆ ಯಾವ ರೀತಿ ನಾವು ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿಯಲ್ಲಿ ಇದ್ಕೊಂಡು ಮಾರ್ಗದರ್ಶನ ಮಾಡಬೇಕು ಅನ್ನೋ ಸ್ಥಿತಿಯನ್ನ ನಾವು ಪಡ್ಕೊಳ್ಳೋಣ. ಇದು ಒಂದು ಜರ್ನಿ. ಜರ್ನಿ ಎಂಥದು? ಇದೊಂದು ಪ್ರಾಯೋಗಿಕ ಜರ್ನಿ. ಇದು ವಚನ ಕೇಳಿ ಬಿಡುವ ಜರ್ನಿ ಅಲ್ಲ. ಶೂನ್ಯ ಸ್ಥಿತಿಯಲ್ಲಿ ನಾವಿದ್ಕೊಂಡು ಆ ಸ್ಥಿತಿಯಲ್ಲಿ ಇನ್ನೊಬ್ಬರನ್ನ ಗೈಡ್ ಮಾಡೋ ಸ್ಥಿತಿ, ಮಾರ್ಗದರ್ಶನ ಮಾಡೋ ಸ್ಥಿತಿ.
ಆಗಿದ್ರೆ ಹೀಗ್ ತಿಳ್ಕೊಡ್ರಿ, ಬೇಕಿದ್ರೆ ಆ ವಚನಗಳನ್ನ ನಾವು ಜೀವಿಸುವ ಸ್ಥಿತಿ, ಆ ವಚನಗಳ ಜೀವಂತಿಕೆಯನ್ನ ಅನುಭವಿಸುವ ಸ್ಥಿತಿ. ಸಾಕು ಅವುಗಳ ಭಾಷೆ ಬರೆಯೋದು, ಅವುಗಳ ಬಗ್ಗೆ ದೊಡ್ಡ ದೊಡ್ಡ ವಚನ ಮಾಡೋದು, ಅವುಗಳ ಬಗ್ಗೆ ಜೀವನ ಪೂರ್ತಿ ಕೂತ್ಕೊಂಡು ಕೇಳೋದು. ದಯವಿಟ್ಟು ಫುಲ್ ಸ್ಟಾಪ್ ಕೊಡಿ. ಶೂನ್ಯ ಸಿಂಹಾಸನಾಧೀಶ್ವರರಾಗಿ ಒಬ್ಬ ಅಲ್ಲಮ ಪ್ರಭುವಿಗೆ ನೀವು ಗೌರವ ಸಲ್ಲಿಸೋದಿದ್ರೆ ನೀವು ಕೂಡ ಶೂನ್ಯ ಸಿಂಹಾಸನಾಧೀಶ್ವರರಾಗಿಲ್ಲ. ಅದು ನಿಜವಾದ ಗೌರವ. ಅದು ಆ ಶೂನ್ಯ ಸಿಂಹಾಸನಾಧೀಶ್ವರ ನಮ್ಮಿಂದ ಬಯಸೋದು ಅದೊಂದನ್ನೇ. ಅದಕ್ಕಾಗಿ ಅವರ ಎಲ್ಲ ಮಾರ್ಗದರ್ಶನ ನೆನ್ಪಿಟ್ಕೊಳ್ಳಿ ಇದು ಪ್ಲೀಸ್. ನಾವಿಲ್ಲಿ ಯಾವುದು ಪ್ರವಚನ ಮಾಡ್ತಾ ಇಲ್ಲ. ನಮ್ಮ ಅನುಭವಕ್ಕೆ ಆ ವಚನಗಳು ಎಷ್ಟು ದಕ್ಕಿವೆಯೋ ಅಷ್ಟನ್ನ ನಾವು ಹೇಳ್ತಾ ಇದ್ದೀವಿ. ನಿಮ್ಗೆ ಈ ಸಮಗ್ರ ವಚನ ಸಂಪುಟವನ್ನು ನೀಡುವ ಇಚ್ಛೆ ಕೂಡ ಇದೆ. ಆದ್ರೆ ಒಂದು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಇದು ಪ್ರವಚನ ಅಲ್ಲ, ಇದು ಜರ್ನಿ. ನಾವು ಒಳಗಡೆ ಇಳಿಬೇಕು. ಇನ್ನು ನೀವು ಅದೇ ಕಣ್ಮುಚ್ಕೊಂಡು ಎರಡು ಉಸಿರಿನ ಮಧ್ಯೆ ಇರುವ ಸ್ಥಿತಿನಲ್ಲಿ ಬೇಕಾದ್ರೂ ಕೇಳ್ಬೋದು, ಅಥವಾ ದೇಹವನ್ನ ನಿಶ್ಚಲ ಸ್ಥಿತಿಯಲ್ಲಿ ಇಟ್ಕೊಂಡು ಸುಮ್ಮನೆ ಮೈಯೆಲ್ಲ ಕಿವಿಯಾಗಿ ಅದನ್ನ ಕೇಳ್ಬಹುದು. ಇದು ಈಗ ನಿಮ್ಮ ಆಯ್ಕೆ. ಫ್ರೆಂಡ್ಸ್, ಅಲ್ಲಮ ಪ್ರಭುವರನ್ನ ತಿಳ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದ ಗ್ರಂಥ. ಅವರ ಸಮಗ್ರ ವಚನಗಳನ್ನ ಒಂದ್ ಕಡೆ ಸೇರಿಸಿ ಎಲ್ಲ ವಿದ್ವಾನರು ಸೇರಿ ಸಾಕಷ್ಟು ಕೋಶಗಳನ್ನ ರೆಫರ್ ಮಾಡಿ ಆ ಶಬ್ದಗಳಿಗೆ ಅರ್ಥ ಬರೆದು ಅದನ್ನ ತಿಳಿಯುವಂತೆ ಕಷ್ಟಪಟ್ಟು ಒಂದು ಮಹಾಸಾಹಸ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಒಂದು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸೋಣ. ಯಾಕೆಂದ್ರೆ ಯಾವುದೋ ಒಂದು ಜರ್ನಿ ನಮಗೆ ಈ ಭೂಮಿ ಮೇಲೆ ಅನಂತ ಋಣಗಳು, ಅನ್ನದ ಋಣ ಹೇಗೋ, ನೀರಿನ ಋಣ ಹೇಗೋ, ಭೂಮಿ ಋಣ ಹೇಗೋ, ತಂದೆ ತಾಯಿ ಋಣ ಹೇಗೋ, ಹಾಗೆ ನಮಗೆ ಜ್ಞಾನದ ಋಣ. ಇದು ನಾವು ಈ ಜನ್ಮದಲ್ಲಿ ಪಡ್ಕೊಳ್ತಾ ಇರೋದು ಕೇವಲ ನಾವೊಬ್ರು ಏನೋ ಮಹಾ ಸಾಧನೆ ಮಾಡಿ ಪಡ್ಕೊಂಡಿದೀವಿ ಅಂತಲ್ಲ. ಲಕ್ಷಾಂತರ ವರ್ಷದಿಂದ ಭೂಮಿಯ ಮೇಲೆ ಯಾವ ಸಾಧನೆ ಮಾಡಿ ಆ ಜ್ಞಾನವನ್ನ ಪಡ್ಕೊಂಡಿದಾರೋ ಆ ತರಂಗಗಳನ್ನ, ಆ ಜ್ಞಾನವನ್ನ ನಾವು ಗ್ರಹಿಸಿ ನಾವು ನಮ್ಮನ್ನ ಆ ಶೂನ್ಯ ಸ್ಥಿತಿಗೆ ತಗೊಂಡು ಹೋಗೋ ಒಂದು ಮಹಾ ಪ್ರಯಾಣದಲ್ಲಿದ್ದೀವಿ. ನಾವು ಶೂನ್ಯ ಸ್ಥಿತಿಗೆ ಹೋದಾಗ ಆ ಜ್ಞಾನದ ಋಣವನ್ನು ಕೂಡ ನಾವು ಸಂದಾಯ ಮಾಡಿ ಹೋಗ್ಬೇಕು. ಬ್ರಹ್ಮರ್ಷಿ ಪಿತಾಮಹ ಅವರು ಹೇಳೋದು, ಈ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಟೀಚಿಂಗ್ ಮಾಡ್ಲಿಕ್ಕೆ ಬಂದಿದ್ದಾನೆ, ಹಿಂದಿನ ಜನ್ಮಗಳಲ್ಲಿ ತನ್ನ ಸಾಧನೆಯನ್ನ ಮುಗಿಸಿ ಬಂದಿದ್ದಾನೆ. ಅಂದಾಗ ನಾವೀಗ ಪ್ರತಿ ಕ್ಷಣ ನಾವು ಆ ಜ್ಞಾನದ ಋಣವನ್ನ ಸಂದಾಯ ಮಾಡೋ ಪ್ರಕ್ರಿಯೆಯಲ್ಲಿ ಇರೋಣ. ನಮಗೆ ತಿಳಿದಷ್ಟು ಜ್ಞಾನವನ್ನ ನಾವು ನೀಡೋಣ. ಹೊಸ ಜ್ಞಾನ ಮತ್ತೆ ನಮ್ಮಲ್ಲಿ ಪ್ರವಾಹ ರೂಪದಲ್ಲಿ ಬಂದು ತುಂಬಿಕೊಳ್ಳುತ್ತದೆ ಅಂತ ಹೇಳ್ತಾ ಅಲ್ಲಮ ಪ್ರಭುವರ ಅವರ ಚೈತನ್ಯ ಶಕ್ತಿಯನ್ನ ಈ ಮಾತನಾಡುವ ವ್ಯಕ್ತಿ ತನ್ನೊಳಗೆ ಆಹ್ವಾನಿಸ್ತಾ ಏನ್ ಮಾತನಾಡಿದ್ರು ಆ ಶೂನ್ಯ ಸಿಂಹಾಸನ ಸ್ಥಿತಿಯಿಂದ ಮಾತ್ರ ಮಾತು ಬರಲಿ ಅಂತ ನಿರಪೇಕ್ಷತೆಯಿಂದ ಅಪೇಕ್ಷಿಸ್ತಾ ಆ ಮಹಾಶೂನ್ಯ ಸ್ಥಿತಿನಲ್ಲಿ ಒಂದಷ್ಟು ವಚನಗಳು. ಫ್ರೆಂಡ್ಸ್, ದಯವಿಟ್ಟು ಈಗ ವಚನಗಳಲ್ಲಿ ಮುಂದುವರಿಯೋಣ. ಅಲ್ಲಮರ ಒಟ್ಟು ವಚನಗಳು ಅವರ ಜರ್ನಿ ಮತ್ತು ಇನ್ನೊಬ್ಬರಿಗೆ ಗೈಡ್ ಮಾಡೋದಕ್ಕೆ ಗೈಡಿಂಗ್ ಪಾಯಿಂಟ್ಸ್. ಈ ಒಟ್ಟು ಪುಸ್ತಕದಲ್ಲಿ ನಾನು ಒಂದು ಪರಮ ಶ್ರೇಷ್ಠ ವಚನ, ನನ್ನ ಒಂದು ಸಾಧನಾ ಜೀವನದ 20 ವರ್ಷಗಳ ಸಾಧನಾ ಜೀವನದ ಒಂದು ಸ್ಥಿತಿಯಲ್ಲಿ ಈ ಪುಸ್ತಕವನ್ನ ಹಲವಾರು ಸಲ PhD ಅಧ್ಯಯನಕ್ಕೂ ಕೂಡ ಇದು ಒಂದು ಪುಸ್ತಕ ಹಲವಾರು ಸಲ ಓದಿದಾಗ ನನಗೆ ಅವರ ವಚನದಲ್ಲಿ ಒಂದು ಕಿರೀಟ ಪ್ರಾಯವಾದ ವಚನ ಅದು
ಪುಸ್ತಕ ಬರೆಯೋರು ಗೊಗ್ಗಯ್ಯನಿಗೆ ಕೃಷಿ ದೇಹದಲ್ಲಿಯೇ ಕೃಷಿ ಮಾಡೋ ವಿಧಾನ ಹೇಗೆ ಅನ್ನೋದನ್ನ ಹೇಳಿದ್ರು ಅಂತ ಹೇಳ್ತಾರೆ. ಅದು ಯಾವ ಗೊಗ್ಗಯ್ಯನೂ ಅಲ್ಲ ಮಾಸ್ಟರ್ಸ್. ಅದು ಯಾರು ಸಾಧನೆ ಮಾರ್ಗದಲ್ಲಿ ಬರ್ತಾರೋ, ಈಗ ನಾವು ನೀವು ಆ ಗೊಗ್ಗಯ್ಯ. ನಮಗೆ ಅವರು ತಮ್ಮ ಸಾಧನೆಯ ಮಾರ್ಗವನ್ನ ಹೇಳ್ತಾ ಇದ್ದಾರೆ. ನಾನು ಯಾವ ರೀತಿ ಗುಹೇಶ್ವರನನ್ನ ಪಡ್ಕೊಂಡೆ ಅನ್ನೋದನ್ನ ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಮ ಪ್ರಭುಗಳ ಸಮಸ್ತ ವಚನಗಳ ಅಂಕಿತ ನಾಮ ಗುಹೇಶ್ವರ. ಗುಹೇಶ್ವರ ಲಿಂಗ ಅನ್ನೋದು ಏನು ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಂಡು ಅವರ ವಚನಗಳಿಗೆ ನಾವು ಹೋಗೋಣ. ಗುಹೇಶ್ವರ ಲಿಂಗ ಅಂದ್ರೆ ಯಾವುದೇ ಗುಹೆಯಲ್ಲಿ ಇರುವಂತ ಒಂದು ಲಿಂಗ ಅಲ್ಲ. ಇದು ಫಸ್ಟ್ ನೆನ್ಪಿಟ್ಕೊಳ್ಳಿ. ಅದು ಏನು ಅಂದ್ರೆ, ನಮ್ಮ ಹೃದಯ ಕೇಂದ್ರದಲ್ಲಿರುವ ಆ ಪ್ರಾಣ ಲಿಂಗ ಸ್ಥಿತಿ. ಇದರಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಇದ್ದೀರಿ ನೀವು, ನಿಮ್ಮ ಥರ್ಡ್ ಐ ಮೂಲಕ ನಿಮ್ಮ ಓವಲ್ ಸೇಫ್ ಅಲ್ಲಿ ಇರುವಂತ ಆ ಒಂದು 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 ಮೊಟ್ಟೆಯ ಆಕಾರದಲ್ಲಿ ಇರುವಂತ ಟ್ರಾನ್ಸ್ಪರೆಂಟ್ ಪರಮ ಪ್ರಕಾಶದ ಸ್ಥಿತಿಯನ್ನ ನೀವು ಎಷ್ಟೋ ಜನ ಅನುಭವಿಸಿದಿರಿ. ಆ ಪ್ರಾಣ ಲಿಂಗದ ಸ್ಥಿತಿ ಏನ್ ನಾವು ಒಳಗಡೆ ಪಡ್ಕೊಳ್ತೀವೋ ಅದು ಗುಹೇಶ್ವರ ಸ್ಥಿತಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳೋ ವ್ಯಕ್ತಿ ಆ ಪ್ರಾಣಲಿಂಗದ ಅನುಭವದಿಂದ ಹೇಳ್ತಾ ಇದ್ದಾರೆ ಅಂತ ನೇರವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಯಾವುದೋ ಒಂದು ನಿಮ್ಗೆ ಏನೋ ಒಂದು ಹೇಳೋದಕ್ಕೆ ನಾವು ಹೇಳೋ ವಿಷಯ ಅಲ್ಲ. ಸಾಧನೆ ಮಾಡುವವರಿಗೆ ಸುಲಭವಾಗ್ಲಿ ಅನ್ನೋ ಕಳಕಳಿಯಿಂದ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಆಧ್ಯಾತ್ಮಿಕ ಸಾಧನೆಗಳನ್ನ ಹಂಚ್ಕೊಳ್ಬೇಡ್ರಿ, ಹಂಚ್ಕೊಂಡ್ರೆ ನಿಮ್ಮ ಸಾಧನೆಯ ತೀವ್ರತೆ ಕಡಿಮೆ ಆಗ್ತದೆ. ಆದ್ರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ಹೇಳ್ತಾರೆ, ನಿಮ್ಮ ಆಧ್ಯಾತ್ಮಿಕ ಅನುಭವಗಳನ್ನ ಹಂಚಿಕೊಳ್ಳ್ರಿ, ನಿಮ್ಮ ಅನುಭವಗಳಿಂದ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ. ಆ ಪರಮಹಂಸರು ಆಗಿನ ಕಾಲದಲ್ಲಿ ಸತ್ಯ, ಈ ಪರಮಹಂಸರು ಈಗಿನ ಕಾಲದ ಸತ್ಯ. ನಾವು ಈ ಕಾಲದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರೂ ವಿವೇಕವುಳ್ಳ ಆನಂದ ಸ್ಥಿತಿಯಲ್ಲಿ ಬದುಕಬೇಕಾಗಿರೋ ವಿವೇಕಾನಂದರು ಆಗಬೇಕಾಗಿರೋದ್ರಿಂದ ಪ್ರತಿಯೊಬ್ಬರು ನರರಲ್ಲಿ ಇಂದ್ರ ನರೇಂದ್ರ ನರರಲ್ಲಿ ಶ್ರೇಷ್ಠನಾಗಿ ನರೇಂದ್ರ ಸ್ಥಿತಿಯಲ್ಲಿ ಬಾಳಬೇಕಾದ ಸ್ಥಿತಿಯಲ್ಲಿ ಇರೋದ್ರಿಂದ ಬ್ರಹ್ಮರ್ಷಿ ಪಿತಾಮಹ ಪರಮಹಂಸ ಸ್ಥಿತಿಯಲ್ಲಿರುವ ಬ್ರಹ್ಮರ್ಷಿ ಪಿತಾಮಹ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಜ್ಞಾನೋದಯವನ್ನು ಹೊಂದಿದವರು. ಫ್ರೆಂಡ್ಸ್, ನೀವು ಎಲ್ಲರೂ ಕೂಡ ಹೊಂದ್ಲಿ ಅನ್ನೋದು ನಮ್ಮ ಕಳಕಳಿ. ಈ PMC ಕಳಕಳಿ ಪಿರಮಿಡ್ ಮೆಡಿಟೇಷನ್ ಚಾನಲ್ ಬಂದಿರೋದೇ ಭೂಮಂಡಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಎನ್ಲೈಟನ್ಮೆಂಟ್ ಆಗ್ಬೇಕು ಹೊಂದಬೇಕು ಅನ್ನೋ ಕಳಕಳಿ. ಈಗ PMC ಕನ್ನಡ ನಿಮ್ಗೆ ಬಂದಿದೆ ಅಂದ್ರೆ ಕನ್ನಡ ಭಾಷೆ ಬಲ್ಲವರೆಲ್ಲರೂ ಎನ್ಲೈಟನ್ ಹೊಂದ್ಲಿ ಅನ್ನೋ ಏಕೈಕ ಕಳಕಳಿ. ಜನ ತಮ್ಮ ಕೈಯಿಂದ ದುಡ್ಡು ಹಾಕಿ ಇಂಥ ಚಾನಲ್ ಅನ್ನ ನಿಮ್ಗೆ ನೀಡ್ತಾ ಇದ್ದಾರೆ. ಜನ ತಮ್ಮ ಸ್ವಂತ ಖರ್ಚು ಮಾಡಿಕೊಂಡು ನಿಮಗೆ ಈ ಜ್ಞಾನವನ್ನ ನೀಡ್ತಾ ಇದ್ದಾರೆ. ಇದೇ ರೀತಿ ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಪಿರಮಿಡ್ ಮೆಡಿಟೇಷನ್ ಚಾನಲ್ ಕೆಲಸ ಮಾಡೋ ಸ್ಥಿತಿಯಲ್ಲಿ. ಅದರ ಅರ್ಥ ಭೂಮಂಡಲದ ಪ್ರತಿಯೊಬ್ಬ ವ್ಯಕ್ತಿ ಜ್ಞಾನೋದಯ ಹೊಂದಿದ ವ್ಯಕ್ತಿ ಆಗ್ಬೇಕನ್ನೋದು ಬ್ರಹ್ಮರ್ಷಿ ಪಿತಾಮಹ ಅವರ ಒಂದು ಒಂದು ಸಂಕಲ್ಪ, ಒಂದು ಇಚ್ಛೆ. ಅದು ಅಲ್ಲಮ ಪ್ರಭುಗಳ ಅರ್ಥಾತ್ ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳ ಇಚ್ಛೆ. ಇಲ್ಲಿ ಒಂದು ಒಂದು ನಿಮ್ಗೆ ಪುಟ್ಟ ಪ್ಯಾರಾಗ್ರಾಫ್ ಈ ಪುಸ್ತಕದಲ್ಲಿ ನಿಮ್ಗೆ ಓದಿ ಹೇಳ್ತೇನೆ. ಯಾವ ರೀತಿ ಈ ಜ್ಞಾನೋದಯ ಹೊಂದಿದವರು ಎಷ್ಟು ಚಡಪಡಿಕೆಯಿಂದ ನಿಮ್ಗೆ ಜ್ಞಾನವನ್ನ ನೀಡ್ತಾರೆ ಅನ್ನೋದಕ್ಕೆ ಒಂದು ಪುಟ್ಟ ಪ್ಯಾರಾಗ್ರಾಫ್ ನಿಮ್ಗೆ ಓದಿ ಹೇಳ್ತೇನೆ. ಸಂದಿಗ್ಧತೆಯ ಅಂದ್ರೆ ಈ ಬೇರೆ ರೀತಿಯ ಹಿಂದೆ ತಮ್ಗೆ ಅಸಹಾಯಕ ಸ್ಥಿತಿಯಲ್ಲಿ ಇರುವಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇರುವ ಮನುಷ್ಯರನ್ನ ಆ ಅಸಹಾಯಕ ಸ್ಥಿತಿಯನ್ನು ದಾಟಿ ಭಗವದ್ ಅನುಭವದ ಅಂತಃಸ್ಪರ್ಶ ಅವರಿಗೆ ದೊರೆತಾಗ, ಪ್ರತಿಯೊಬ್ಬ ಎನ್ಲೈಟನ್ ಮಾಸ್ಟರ್ದು ಸ್ಥಿತಿ ಇದು, ಆ ಒಂದು ಆ ಕತ್ತಲೆಯ ಅನುಭವದಿಂದ ಆ ಸಂದಿಗ್ಧ ಅಸಹಾಯಕ ಸ್ಥಿತಿಯಿಂದ ಹೊರಗೆ ಬಂದು ಅವರು ಜ್ಞಾನೋದಯ ಹೊಂದಿದ್ರು. ಆ ಜ್ಞಾನೋದಯ ಅವರಿಗೆ ಹೊಂದಿದಾಗ ಅವರು ಅಂತರ್ಸ್ಪರ್ಶ ಅವರಿಗೆ ಭಗವತ್ ಅನುಭವದ ಅಂತರ್ಸ್ಪರ್ಶ ಅವರಿಗೆ ದೊರೆತಾಗ
ಅವರು ದಿವ್ಯ ಆನಂದದಿಂದ ರೋಮಾಂಚಿತರಾಗಿ ಕುಣಿಯುತ್ತಾರೆ, ಮೈಮರೆತು ಕುಣಿಯುತ್ತಾರೆ, ಭಾವುಕರಾಗಿ ಹಾಡುತ್ತಾರೆ. ಇಂತಹ ಆಂತರಿಕ ಅನುಭವ ಕೆಲ ಕಾಲ ಮಾತ್ರ ಇದ್ದು ಮಿಂಚಿ ಮಾಯವಾದರೂ ಕೂಡ ಅದರ ದಿವ್ಯ ಪ್ರಭಾವ ಅವರ ಬಾಳಿಗೆಲ್ಲ ಬೆಳಕಾಗಿ ಅವರ ಬದುಕು ಜ್ಯೋತಿರ್ಮಯವಾಗುತ್ತದೆ, ಜ್ಯೋತಿರ್ಮಯವಾಗುತ್ತದೆ. ಇಂತಹ ವಿಶ್ವಪ್ರಜ್ಞೆಯ ವಿರಾಟ್ ದರ್ಶನವನ್ನು ಪಡೆದ, ವಿಶ್ವಪ್ರಜ್ಞೆಯ ವಿರಾಟ್ ದರ್ಶನವನ್ನು ಪಡೆದ ನೀವು ಎರಡು ಉಸಿರಿನ ಮಧ್ಯೆ ಆ ಶೂನ್ಯ ಸ್ಥಿತಿಯಲ್ಲಿ, ನಿಮ್ಮ ಆತ್ಮನ ಸ್ಥಿತಿಯಲ್ಲಿ ನೀವು ಹೋದಾಗ ನಾವು ಪಡೆಯೋದು ಏನು ಅಂದ್ರೆ ವಿಶ್ವಪ್ರಜ್ಞೆಯ ವಿರಾಟ್ ದರ್ಶನ. ಈ ವಿಶ್ವಪ್ರಜ್ಞೆಯ ವಿರಾಟ್, ಇಂತಹ ವಿಶ್ವಪ್ರಜ್ಞೆಯ ವಿರಾಟ್ ದರ್ಶನವನ್ನು ಪಡೆದ ಕೆಲವು ಮಹನೀಯರು, ಬುದ್ಧ, ಮಹಾವೀರ, ಅಲ್ಲಮ ಪ್ರಭುಗಳು, ಇವರಾಡುವ ಮಾತುಗಳು ಜ್ಯೋತಿರ್ಲಿಂಗಗಳು. ಮಾತು ಬೆಳಕಿನ ಪ್ರಾಣಲಿಂಗಗಳು. ಯಾರನ್ನ ಈ ಮಾತುಗಳು ಸ್ಪರ್ಶ ಮಾಡ್ತವೋ ಅವರಿಗೆ ಬೆಳಕಿನ ಅನುಭವವನ್ನು ನೀಡ್ತವೆ. ಈ ಅನುಭಾವಿಗಳು ತಾವು ಕಂಡ ದಿವ್ಯ ಅನುಭವವನ್ನು, ಜನಸಾಮಾನ್ಯರೊಂದಿಗೆ ಹಂಚಿಕೊಳ್ಳುವ ಕೈಂಕರ್ಯಕ್ಕೆ, ಆ ಸೇವೆಗೆ, ಯೋಮನ್ ಸರ್ವಿಸ್, ಕೈಂಕರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇಟ್ ಇಸ್ ಔಟ್ ಆಫ್ ಕಂಪ್ಯಾಷನ್, ದೇ ಕೆನಾಟ್ ಸ್ಟಾಪ್ ದೆಮ್ಸೆಲ್ವ್ಸ್. ಅವರು ತಮ್ಮನ್ನ ತಾವು ಹಿಡಿದಿಟ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಅವರು ತಮ್ಮನ್ನ ತಾವು ನಿಯಂತ್ರಣ ಮಾಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಅವರೊಳಗಿನ ಕಂಪ್ಯಾಷನ್, ಮಹಾಕರುಣೆ ಅವರನ್ನ ಸೇವೆಗೆ ತಂದು ನಿಲ್ಲಿಸ್ತದೆ. ಸಾರಿ, ಬ್ರಹ್ಮರ್ಷಿ ಪಿತಾಮಹ ಅವರು ಈ ವಯಸ್ಸಿನಲ್ಲಿಯೂ ಕೂಡ ಬಿಡುವರದ 24 ಗಂಟೆ ಕೈಂಕರ್ಯದಲ್ಲಿದ್ದಾರೆ ಅಂದ್ರೆ ಅವರೊಳಗಿನ ಮಹಾ ಕಂಪ್ಯಾಷನ್ ಎಷ್ಟಿರಬೇಕು? ಜಸ್ಟ್ ಇಮ್ಯಾಜಿನ್ ಪ್ಲೀಸ್, ಜಸ್ಟ್ ಇಮ್ಯಾಜಿನ್. ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಂಡು ನೋಡ್ಕೊಳ್ಳಿ, ಮೈ ರೋಮಾಂಚನ ಆಗುತ್ತೆ. ಈ ಅನುಭವಿಗಳು ತಾವು ಕಂಡ ದಿವ್ಯಾನುಭವವನ್ನು ಜನಸಾಮಾನ್ಯರೊಂದಿಗೆ ಹಂಚಿಕೊಳ್ಳುವ ಕೈಂಕರ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಅವರು ಲೋಕಗುರುಗಳು ಎನಿಸಿಕೊಳ್ಳುತ್ತಾರೆ. ಮಾಸ್ಟರ್ಸ್ ಆಫ್ ದ ಯೂನಿವರ್ಸ್, ಮಾಸ್ಟರ್ಸ್ ಆಫ್ ದ ಯೂನಿವರ್ಸ್. ಆ ಸ್ಥಿತಿ ಈ ನಮ್ಮ ಜೊತೆಗೆ ಈಗ ನಾವು ಬದುಕುವಂತ ಯುಗ ಬಹಳ ಅದ್ಭುತವಾದ ಯುಗ. ನಮ್ಮ ಜೊತೆಗೆ ಲಕ್ಷಾಂತರ ಜನ ಶೂನ್ಯ ಸಿಂಹಾಸನಾಧೀಶ್ವರರಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ, ನನಗೆ ಆನಂದ, ನನಗೆ ಖುಷಿ, ನನ್ನ ಆತ್ಮಕ್ಕೆ ರೋಮಾಂಚನ. ಒಬ್ಬರಿಬ್ರಲ್ಲ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಶೂನ್ಯ ಸಿಂಹಾಸನಾಧೀಶ್ವರರಿದ್ದಾರೆ. ಅದರಲ್ಲಿ ಈಗ ನಿಮಗೆ ಹೇಳ್ತಾ ಇರೋನು ಈತನು ಒಬ್ಬ. ದಯವಿಟ್ಟು ಈ ನಮ್ಮ ಈ ಕಾರ್ಯಕ್ರಮದ ಒಂದು ಮಹಾ ಉದ್ದೇಶ ಏನು ಅಂದ್ರೆ, ತಾವು ಕೂಡ ಶೂನ್ಯ ಸಿಂಹಾಸನಾಧೀಶ್ವರರ ಇದೊಂದೇ ಕಳಕಳಿ, ಇದೊಂದನ್ನೇ ನಾವು ಎಲ್ಲರಿಂದ ಬಯಸೋದು. ಇತರ ಜೀವಿಗಳಿಗೆ ಅವರ ಜೀವನಕ್ಕೆ ಹಾನಿ ಮಾಡದೆ ಅವರನ್ನ ಜೀವಿಸಲು ಬಿಟ್ಟು ದಯಾಗುಣವನ್ನ ನಮ್ಮಲ್ಲಿ ತುಂಬಿಕೊಂಡು, ಅಹಿಂಸೆ ಕರುಣೆ ಮಹಾಗುಣಗಳನ್ನ ನಾವು ತುಂಬಿಕೊಂಡು ಎಲ್ಲ ಜೀವಿಗಳಿಗೂ ಅವರ ಜೀವನಕ್ಕೆ ನಾವು ಅವರ ಪಾಡಿಗೆ ಅವರನ್ನ ಬಿಟ್ಟು ಅವರಲ್ಲಿ ಇಂಟರ್ಫೇರ್ ಆಗದೆ ನಾವು ನಮ್ಮ ಸಾಧನಾ ಮಾರ್ಗವನ್ನ, ಆ ಸಾಧನಾ ಮಾರ್ಗದಲ್ಲಿ ನಾವು ಮುಂದುವರಿಯೋದು ಅದೇ ನಾವು ಮಾಡುವ ಲೋಕಸೇವೆ. ಫ್ರೆಂಡ್ಸ್, ಲೋಕಸೇವೆ ಅಂದ್ರೆ ನೀವೇನೋ, ನಾನೇನೋ ಮಾಡಿದೆ, ಏನೋ ಕಟ್ಟಿಸಿದೆ, ಏನೋ ನಾನು ಒಂದು ನಿರ್ಮಾಣ ಮಾಡಿದೆ,
ಇವೆಲ್ಲ ಲೋಕಸೇವೆ, ಅದು ಸಾಮಾಜಿಕ ಸೇವೆ. ನಿಜವಾದ ಲೋಕಸೇವೆ ನೀವು ಪರಿಶುದ್ಧವಾಗಿ ಜೀವನ ಜೀವಿಸಿ, ಪರಿಶುದ್ಧವಾಗಿ ಜೀವನ ಜೀವಿಸೋದಕ್ಕೆ ಅವರಿಗೆ ಒಂದು ಅವಕಾಶ ನೀಡಿಬಿಟ್ಬಿಡಿ, ಅವರಿಗೆ ಓಪನ್ ಸ್ಪೇಸ್ ಬಿಟ್ಬಿಡಿ. ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರದೆ, ಅವರ ಸಾಧನೆಗೆ ಧಕ್ಕೆ ತರದೆ ಇದ್ದು ಜೀವನ ಸಾಗಿಸಿ, ಅವಾಗ ನಾವು ಕೂಡ ಲೋಕಗುರುಗಳ ಸ್ಥಿತಿಗೆ ಬರ್ತೀವಿ. ನಮ್ಮಲ್ಲಿರುವಷ್ಟು ಜ್ಞಾನವನ್ನ ನಾವು ಇನ್ನೊಬ್ಬರೊಂದಿಗೆ ಹಂಚಿಕೊಂಡ್ರೆ ಅವರಿಗೂ ಕೂಡ ಒಂದು ಪ್ರೇರಣೆಯಾಗಿ ಇನ್ನೂ ಮುನ್ನಡಿ ಇಡ್ತಾರೆ, ಮುಂದೆ ಹೆಜ್ಜೆ ಇಡ್ತಾರೆ, ಮುಂದೆ ಹೆಜ್ಜೆ ಇಡ್ತಾರೆ, ಮುಂದೆ ಹೆಜ್ಜೆ ಇಡ್ತಾರೆ. ಇವತ್ತು ನಾವು ಇನ್ನುಳಿದ ಕೆಲವು ಸಮಯದಲ್ಲಿ ಸಾಂಕೇತಿಕವಾಗಿ ಇವತ್ತು ಒಂದು ವಚನವನ್ನ ಆರಂಭಿಸೋಣ. ಪ್ರತಿ ವಾರ ನಿಮಗೆ ಅಲ್ಲಮ ಪ್ರಭುಗಳ ಒಂದು ಒಂದು ಸಿರೀಸ್ ರೀತಿ ಆ ವಚನಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಪಿ ಎಂ ಸಿ ಚಾನೆಲ್ ಅಲ್ಲಿ ಎಷ್ಟು ಜನ ನಿಮಗೆ ಮಾಸ್ಟರ್ಸ್ ಇಲ್ಲಿ ಕ್ಲಾಸ್ ಮಾಡೋದಕ್ಕೆ ಬರ್ತಾರೋ ಇವರ್ಯಾರು ಪಂಡಿತರಲ್ಲ ಫ್ರೆಂಡ್ಸ್, ಇವರ್ಯಾರು ಪಂಡಿತರಲ್ಲ, ಇವರು ಆತ್ಮಸ್ಥಿತಿಯಲ್ಲಿ ಇರೋರು, ಅನುಭಾವ ಸ್ಥಿತಿಯಲ್ಲಿ ಇರೋರು, ಈ ಪ್ರಾಣಲಿಂಗ ಸ್ಥಿತಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರು, ತಮ್ಮ ಮಾತುಗಳನ್ನ, ತಮ್ಮ ವ್ಯಕ್ತಿತ್ವವನ್ನ, ತಮ್ಮ ನಡತೆಯನ್ನ ಜ್ಯೋತಿರ್ಲಿಂಗ ಸ್ಥಿತಿಗೆ ತಂದ್ಕೊಂಡವರು. ಇದೊಂದು ಪ್ರಾಯೋಗಿಕ ಮಹಾ ಅನುಭವ. ಬನ್ನಿ ಫ್ರೆಂಡ್ಸ್, ನಾವು ಅಲ್ಲಮ ಪ್ರಭುಗಳ ವಚನಗಳನ್ನ ನಾವು ಗಮನಿಸೋದಕ್ಕೆ ಆರಂಭಿಸೋಣ, ಅವರ ಜ್ಞಾನ ಧಾರೆಯನ್ನ ಪಡ್ಕೊಳ್ಳೋಣ. ಫ್ರೆಂಡ್ಸ್, ಇವರ ವಚನಗಳಲ್ಲಿ ನನಗೆ ಒಂದು ಕಳಶಪ್ರಾಯವಾದ ವಚನ ನನಗೆ ಬಹಳ ಇಷ್ಟ ಆಗಿರೋ ವಚನ. ಇಷ್ಟ ಯಾಕೆ ಅಂದ್ರೆ, ಅವರು ನೇರವಾಗಿ ತಾವು ಏನನ್ನ ಸಾಧನೆ ಮಾಡಿ ಆ ಗುಹೇಶ್ವರನ ಸ್ಥಿತಿಯನ್ನ, ಗುಹೇಶ್ವರ ಲಿಂಗದ ಸ್ಥಿತಿಯನ್ನ ಪಡ್ಕೊಂಡ್ರು, ಹೊಂದಿದ್ರು ಅನ್ನೋದನ್ನ ನೇರವಾಗಿ ಅವ್ರು ಹೇಳ್ತಾರೆ. ನಾನು ಹೀಗೆ ಮಾಡಿದ್ದೇನಪ್ಪ, ನೀನು ಹೀಗೆ ಮಾಡು, ದಟ್ಸ್ ಇಟ್. ಒಂದೇ ಒಂದು ಹೊಡೆತ, ಎರಡು ತುಂಡು, ಅಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲ. ಇಷ್ಟ ಇದ್ರೆ ನೀನು ಇಷ್ಟು ಮಾಡು, ಇಷ್ಟ ಇಲ್ಲ ಅಂದ್ರೆ ನಿನಗೆ ಕಷ್ಟ ಅನ್ಸಿದ್ರೆ ಬಸ್ ಇಲ್ಲಿಂದ ಕಳಚ್ಕೊ. ಯಾಕೆಂದ್ರೆ ಅವ್ರ ಹತ್ರ ಹೋಗ್ಬೇಕಾದವರು ಅದನ್ನ ಪಡ್ಕೊಳ್ಳೋ ಸ್ಥಿತಿ ಮತ್ತು ಆ ಲಾಂಗಿಂಗ್, ಆ ಹೆಬ್ಬಯಕೆ ಇದ್ರೆ ಮಾತ್ರ ಅಂತವ್ರ ಹತ್ರ ಹೋಗ್ಬೇಕು. ನೀವೀಗ ಕೇಳೋದಕ್ಕೆ ಬಂದಿದ್ದೀರಿ ಅಂದ್ರೆ ಆ ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿಯನ್ನ ಒಂದೋ ಹೆಬ್ಬಯಕೆ ನಿಮ್ಮೊಳಗಿರ್ಬೇಕು. ಆವಾಗ ಅಲ್ಲಮ್ಮನ ವಚನಗಳು ನಿಮ್ಮ ಒಳಗೆ ಆಕ್ಟಿವೇಟ್ ಆಗ್ತವೆ, ಕ್ರಿಯಾಶೀಲಗೊಳ್ತವೆ. ತನುವ ತೋಂಡವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದನೆಯ ಭ್ರಾಂತಿನ ಬೇರೆ. ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದವೇ ಉದಕವತಿದ್ದಿ, ಬಸವಗಳೈವರು ಹಸಗಿಡಿಸಿ ಹರೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಆವಾಗಲೂ ಜಾಗರವಿದ್ದು, ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು, ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಇದು ಒಂದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇಡೀ ಈ ಅಲ್ಲಮ ಪ್ರಭು ಅವರು ಹೇಳಿರುವಂತ ಈ ಸಮಸ್ತ ವಚನಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಾನೆ ತಿಳ್ಕೊಂಡ್ರಿ. ಯಾಕಂದ್ರೆ ನಿಮಗೆ ತನ್ನಷ್ಟಕ್ಕೆ ತಾನೇ ಒಳಗೆ ಅದು ಅರಿವಾಗ್ತಾ, ಇವು ಮುಂದಿನ ವಚನಗಳೆಲ್ಲ ಆ ಪ್ರಾಯೋಗಿಕ ಅನುಭವಗಳು. ತನುವ ತೋಂಟವ ಮಾಡಿ, ದೇಹವನ್ನ ಒಂದು ತೋಟವನ್ನಾಗಿ ಮಾಡಿ, ಇಲ್ಲೊಂದು ಉಪಮೆ ಇದು. ಈ ದಕ್ಷಿಣ ಭಾರತ ಕೃಷಿಕರ ಒಂದು ಒಂದು ಭೂಮಿ, ಸಮತಟ್ಟಾದ ಭೂಮಿ ಈ ಉತ್ತರ ಕರ್ನಾಟಕ.
ಬಯಲುಸೀಮೆ ಪ್ರದೇಶ. ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಹೆಚ್ಚು ಅರ್ಥ ಆಗುವಂತ ಕಬೀರ್ ವಚನಗಳನ್ನ ಹೇಳುವಾಗ ಆ ಬಟ್ಟೆ ನೇಯುವ ಉಪಮೆಗಳನ್ನ ನೀಡಿ ಅವರ ವಚನಗಳನ್ನ ಅವರಿಗೆ ಆ ಭಾಷೆಯಲ್ಲಿ ಆ ವೃತ್ತಿಯಲ್ಲಿ ಅದೇ ಉಪಮೆಗಳನ್ನ ನೀಡಿ ನಿಮ್ಮನ್ನ ಆ ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿಗೆ ತರಬೇಕನ್ನೋ ಕಳಕಳಿಯು. ತನುವ ತೋಂಟವ ಮಾಡಿ ಈ ದೇಹವನ್ನ ಒಂದು ತೋಟವನ್ನಾಗಿ ಮಾಡಿ, ಅರ್ಥ ಮಾಡ್ಕೊಳ್ಳಿ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಗುದ್ದಲಿ ಯಾವುದು? ನಮ್ಮಲ್ಲಿ ಮನಸ್ಸು. ನೋಡ್ರಿ, ಮುಳ್ಳನ್ನ ಮುಳ್ಳಿನಿಂದ ತೆಗೆದಂತೆ ಮನಸ್ಸಿನಿಂದ ತುಂಬಿಕೊಂಡ ಭ್ರಮೆಗಳನ್ನ ಮನಸ್ಸಿನಿಂದಲೇ ಅಗೆದು ತೆಗಿಬೇಕು. ಬೇರೆ ಮಾರ್ಗ ಇಲ್ಲ, ನೆನ್ಪಿಟ್ಕೊಳ್ಳಿ. ಮುಳ್ಳನ್ನ ಮುಳ್ಳಿನಿಂದ ತೆಗೆದ್ಮೇಲೆ ಆ ಮುಳ್ಳನ್ನು ಬಿಸಾಕ್ಬೇಕು. ಆ ಮುಳ್ಳನ್ನ ಪ್ರೀತಿಯಿಂದ ಮತ್ತೆ ನಿಮ್ ಕಾಲೊಳಗೆ ಇಟ್ಕೋಬಾರದು. ಏ, ಇದು ನನಗೆ ಉಪಕಾರ ಮಾಡಿದೆ ಅಂತ. ಹಾಗೆ ಮನಸ್ಸಿನೊಳಗೆ ತುಂಬಿಕೊಂಡ ಎಲ್ಲವನ್ನ ಆ ಮನಸ್ಸಿನ ಗುದ್ದಲಿಯಿಂದಲೇ ನಾವು ಅಗೆದು ಅಗೆದು ಹೆಕ್ಕಿ ಹೆಕ್ಕಿ ತೆಗೆದು ಮನಸ್ಸಿನ ಆಚೆ ನಾವು ಹೋಗ್ಬೇಕು. ಶೂನ್ಯ ಸ್ಥಿತಿಗೆ ನಾವು ಹೋಗ್ಬೇಕು. ತನ್ನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ. ನಮ್ಮಲ್ಲಿ ನೋಡ್ರಿ ಎಷ್ಟಿದೆ ಭ್ರಾಂತಿಗಳು, ಭ್ರಾಂತಿಯ ಬೇರುಗಳು ಎಷ್ಟಿದೆ. ನಾನು ಹಿಂದೂ, ನಾನು ಮುಸಲ್ಮಾನ, ನಾನು ಭಾರತೀಯ, ನಾನು ವಿದೇಶೀಯ, ನಾನು ಪುರುಷ, ನಾನು ಸ್ತ್ರೀ, ನಾನು ಶ್ರೀಮಂತ, ನಾನು ಬಡವ, ನಾನು ಆರೋಗ್ಯವಂತ, ನಾನು ಅನಾರೋಗ್ಯವಂತ, ನಾನು ಏನು ಏನು ಎಷ್ಟು ಬೇಕಾದ್ರೂ ಉಪಮೆ ಕೊಡಿ. ನಾನು ತಿಳ್ಕೊಂಡಿರೋ ಮಹಾಜ್ಞಾನಿ, ನಾನು ಏನೂ ಬರದೇ ಇರೋ ಅಜ್ಞಾನಿ. ಅವ್ರಿಗೆಲ್ಲ ಗೊತ್ತು, ನನಗೇನು ಗೊತ್ತಿಲ್ಲ. ನನಗೆ ಎಲ್ಲ ಗೊತ್ತು, ಅವ್ರಿಗೇನು ಗೊತ್ತಿಲ್ಲ. ಎಷ್ಟು ಭ್ರಾಂತಿಗಳು ಸ್ವಾಮಿ, ಎಷ್ಟು ಭ್ರಾಂತಿಗಳು. ಅದಕ್ಕೊಂದು ಮಿತಿ ಇದೆಯಾ ಆ ಭ್ರಾಂತಿಗೆ? ಏನದು ನಿಮ್ಮ ದೇಹಕ್ಕೆ ನೀವು ಯಾವ್ಯಾವ ರೀತಿ ಅಲಂಕಾರ, ಯಾವ್ಯಾವ ರೀತಿ ಸಂಸ್ಕಾರ ನಿಮ್ಮ ದೇಹಕ್ಕೆ ಸಂಸ್ಕಾರ ಮಾಡಿದ್ರೆ ಏನ್ ಬಂತ್ರಿ ಸ್ವಾಮಿ? ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ. ನೆನ್ಪಿಟ್ಕೊಡ್ರಿ, ಯಾವ ಪಿರಮಿಡ್ ಮಾಸ್ಟರು ತಮ್ಮ ದೇಹಕ್ಕೆ ಯಾವುದೇ ರೀತಿಯ ಒಂದು ಒಂದು ಧಾರ್ಮಿಕ ಅಲಂಕಾರಗಳನ್ನ ಮಾಡೋದಿಲ್ಲ. ಒಂದು ತಿಲಕ, ಒಂದು ವಿಭೂತಿ, ಒಂದು ಗಂಧ, ಒಂದು ಅಕ್ಷತೆ, ಒಂದು ಮಾಲೆ, ಒಂದೇನೋ ಕಟ್ಟೋದು, ಯಾವುದು? ಅವರು ಮನಸ್ಸಿನಿಂದನೂ ದಿಗಂಬರ, ಸಂಪೂರ್ಣವಾಗಿ ತಮ್ಮೊಳಗಿನ ಆ ದಿಗಂಬರ ಸ್ಥಿತಿಯೊಳಗೆ ಇರುವಂತಹವರು. ಈ ಸಾಮಾಜಿಕ ಪರಿಜ್ಞಾನಕ್ಕಾಗಿ ಸಾಮಾಜಿಕವಾದ ಒಂದು ಡ್ರೆಸ್ ಕೋಡ್ ಅಲ್ಲಿ ಇರುವಂತ ಪಿರಮಿಡ್ ಮಾಸ್ಟರ್ಸ್ ಆರ್ ಗ್ರೇಟ್ ಆನ್ ದ ಪ್ಲಾನೆಟ್ ಅರ್ತ್. ಎಷ್ಟು ಶೂನ್ಯ ಸ್ಥಿತಿಯನ್ನ ಅವ್ರು ತಲುಪಿದ್ದಾರೆ. ಏನೇನು ಅಟ್ಯಾಚ್ಮೆಂಟ್ ಇಲ್ಲ ಅವ್ರಿಗೆ, ನಥಿಂಗ್. ಅವ್ರು ಯಾವ ಜಾತಿಯವ್ರಿಲ್ಲ, ಯಾವ ಕುಲದವರಲ್ಲ, ಯಾವ ಮತದವರಲ್ಲ. ಶೂನ್ಯ 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 ಶೂನ್ಯ. ಆ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ನಿಮ್ಗೂ ಇದೊಂದು ಪ್ರೇರಣೆ. ಅಗೆದು ಕಳೆದನಯ್ಯ ಭ್ರಾಂತಿಯನ್ನ ಬೇರೆ. ದಯವಿಟ್ಟು ನಿಮ್ಮ ನಿಮ್ಮ ಭ್ರಾಂತಿಗಳು ಏನಿದೆ ಅನ್ನೋದನ್ನ ಅಗೆದು ಕಳೆದ್ರಿ. ನಾನು ಇಂಥ ಜಾತಿಯವನು ಅನ್ನೋದು ದೊಡ್ಡ ಭ್ರಾಂತಿ, ನಾನಿಂಥ ಸ್ಟೇಟಸ್ನವನು ಅನ್ನೋದು ಒಂದು ದೊಡ್ಡ ಭ್ರಾಂತಿ, ನಾನು ಏನು ಸ್ಟೇಟಸ್ನವಲ್ಲ ಅಲ್ಲ ಅನ್ನೋದು ಒಂದು ಭ್ರಾಂತಿ, ನಾನು ಬಹಳ ಪವರ್ಫುಲ್ ಅನ್ನೋದು ಒಂದು ಭ್ರಾಂತಿ, ನಾನು ತುಂಬಾ ದುರ್ಬಲ, ನನ್ನ ಕೈಯಿಂದ ಏನಾಗುತ್ತೆ ಅನ್ನೋದು ಒಂದು ಭ್ರಾಂತಿ. ನಿಸರ್ಗದಲ್ಲಿ ಯಾವುದು ಈ ರೀತಿ ಭ್ರಾಂತಿ ಪಡೋದಿಲ್ಲ. ಒಂದು ಮರ, ಒಂದು ಪ್ರಾಣಿ, ಒಂದು ಪಕ್ಷಿ ತನ್ನ ಪಾಡಿಗೆ ತಾನು ಜೀವನವನ್ನ ಎಂಜಾಯ್ ಮಾಡಿ ನಿಸರ್ಗದೊಂದಿಗೆ ಒಂದಾಗಿ ಆ ಮಹಾಮೌನ ಆ ಮಹಾ ಸಂಗೀತದೊಂದಿಗೆ ಒಂದಾಗಿ ಹೋಗಿಬಿಡ್ತದೆ. ಯಾಕೆಂದ್ರೆ ಅದು ಯಾವ ಭ್ರಾಂತಿ ಒಳಗೂ ಇಲ್ಲ. ಅಗೆದು ಕಳೆದೇನೆ ಈ ಭ್ರಾಂತಿನ ಬೇರೆ. ಇದಕ್ಕೆ ನೀವು ಗಂಟೆಗಟ್ಟಲೆ ನಾವು ಇದಕ್ಕೆ ನಿಮ್ಗೆ ತಿಳಿಸಿ ಹೇಳ್ಬೋದು. ಒಮ್ಮೆ ನೇರ ನೇರ ಚರ್ಚೆ ಮಾಡಿದಾಗ ಈ ವಿಷಯವನ್ನ ಮತ್ತೆ ನಿಮ್ಗೆ ಎತ್ತೋಣ. ಯಾಕೆಂದ್ರೆ ನಾವು ಯಾವಾಗ ಭ್ರಾಂತಿಗಳಿಂದ ಮುಕ್ತ ಆಗ್ತೀವೋ ಅವಾಗ ಎನ್ಲೈಟನ್ ಸ್ಟೇಟಸ್ ಅಲ್ಲಿ
ದಯವಿಟ್ಟು ಎಲ್ಲ ರೀತಿಯ ಅಜ್ಞಾನಗಳಿಂದ ಮುಕ್ತ ಆಗಿ ಫ್ರೆಂಡ್ಸ್. ನಾವು ಯಾವ ಜಾತಿಯವರಲ್ಲ, ಗೊತ್ತಿರಲಿ ನಾವು ಮನುಷ್ಯ ಜಾತಿಯವರು ಅಲ್ಲ, ನಾವು ಒಂದು ದಿವ್ಯ ಆತ್ಮ. ಮನುಷ್ಯ ರೂಪದ ದೇಹದೊಳಗೆ ಬಂದು ಮನುಷ್ಯ ರೂಪದ ಈ ಅನುಭವಗಳನ್ನ ಹೊಂದೋದಕ್ಕೆ ಬಂದಂತ ದಿವ್ಯ ಆತ್ಮ ನಾವು. ಕೆಲವು ಸಮಯದ ಮಟ್ಟಿಗೆ ಈ ದೇಹವನ್ನ ಧಾರಣೆ ಮಾಡ್ತೀವಿ. ನಿಮ್ಗೆ ಇಚ್ಛೆ ಇದ್ರೆ ಪ್ರಾಣಿ ದೇಹನೂ ಬೇಕಾದ್ರೆ ಧಾರಣೆ ಮಾಡಿ, ಪಕ್ಷಿ ದೇಹ ಬೇಕಾದ್ರೆ ಧಾರಣೆ ಮಾಡಿ, ಏನ್ ಮಿನರಲ್ ಕಿಂಗ್ ಏನ್ ಬೇಕಾದ್ರೂ ಧಾರಣೆ ಮಾಡಿ, ಸಸ್ಯವರ್ಗ ಧಾರಣೆ. ನಾನು ಇಂಥವನು ಇಂಥದು ಅನ್ನೋದು ಒಂದು ಭ್ರಾಂತಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲ ರೀತಿಯ ಭ್ರಾಂತಿಗಳಿಂದ ಮುಕ್ತರಾಗಿ, ಅಗೆದು ಕಳೆದ ನಯ್ಯ ಭ್ರಾಂತಿನ ಬೇರ, ನಾನೇನು ಅಲ್ಲ, ನಾನೊಂದು ಕೇವಲ ಉಸಿರಾಡಿಸುವ ಚೀಲ, ನಾನೊಂದು ಕೇವಲ ಉಸಿರಾಡಿಸುವ ಒಂದು ಜೀವಿ. ಈ ಹೆಸರು ನನಗೆ ಸಮಾಜ ಕೊಟ್ಟದ್ದು, ಅಲ್ಲಮ ಪ್ರಭುವಿನ ಹೆಸರು ಅವ್ರದ್ದು ಅಲ್ಲ, ಸುಮ್ಮನೆ ಅದು. ಆದ್ರೆ ನೀವು ಆಳವಾದ ತೆಗೆದು ನೋಡಿದ್ರೆ ಆ ಹೆಸರು ಕೂಡ ಒಂದು ಸಾಂಕೇತಿಕ ಅಷ್ಟೇ. ಅವರ ತಂದೆ ತಾಯಿ ಹೆಸರು ಕೂಡ ಒಂದು ಸಾಂಕೇತಿಕ, ಅವ್ರ ಹೆಂಡತಿ ಅಂತ ಉಲ್ಲೇಖ ಮಾಡಿದ್ರು ಅದು ಒಂದು ಸಾಂಕೇತಿಕ, ಮಾಯೆ ಅಂತ ಉಲ್ಲೇಖ ಮಾಡಿದ್ರು ಒಂದು ಸಾಂಕೇತಿಕ. ಇಲ್ಲಿ ಏನು ಇಲ್ಲ, ಅವರೊಬ್ಬ ಶೂನ್ಯ ಸ್ಥಿತಿಯಲ್ಲಿರುವಂತ ವ್ಯಕ್ತಿ. ನಿಮ್ಮ ಖುಷಿಗಾಗಿ ನೀವು ಹೆಸರುಗಳನ್ನ ಕೊಟ್ಟು ಸಂಭ್ರಮಿಸುತ್ತಿರುವವರು, ನಿಮ್ಮ ಸಂತೋಷಕ್ಕಾಗಿ. ಅಥವಾ ಇನ್ನು ಸೌಮ್ಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಿಮ್ಮ ತಿಳುವಳಿಕೆಗಾಗಿ. ಅಗೆದು ಕಳೆದ ನಯ್ಯ ಭ್ರಾಂತಿನ ಬೇರ, ನನ್ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ನನ್ ಜ್ಞಾನಿಯೂ ಅಲ್ಲ, ನನ್ನ ಅಜ್ಞಾನಿಯೂ ಅಲ್ಲ. ಆ ಒಳಗಿನ ಆ ಚೈತನ್ಯ ಸ್ಥಿತಿಯಲ್ಲಿರಿ. ಅದಕ್ಕೆ ಯಾವ ಹೆಸರು ಕೊಡೋ ಅಗತ್ಯ ಏನಿದೆ, ಏನ್ ಅಗತ್ಯ ಇದೆ? ಆ ಸ್ಥಿತಿಯನ್ನ ಅನುಭವಿಸಿ ಅಷ್ಟೇ. ಒಂದು ಹಣ್ಣು ನಾವು ತಿಂತೀವಿ ಅಂದಾಗ ಆ ಹಣ್ಣನ್ನ ರುಚಿಯನ್ನ ಸವಿಬೇಕಷ್ಟೇ. ಅದ್ರ ಹೆಸರೇನು, ಸೈನ್ಸ್ ಅಲ್ಲಿ ಇದಕ್ಕೆ ಏನ್ ಕರೀತಾರೆ, ಇದರಲ್ಲಿ ಏನ್ ವಿಟಮಿನ್, ಇದರಲ್ಲಿ ಏನು, ಇದು ಯಾಕೆ ತಿನ್ಬೇಕು, ಇದು ಯಾವ ಯಾಕೆ ಬೇಕು ನಿಮ್ಗೆ, ಅದನ್ನ ಸವಿರಿ. ಒಂದು ಹೂವಿನ ಪರಿಮಳ ಐತಿ ಅಂದ್ರೆ ಎಂಜಾಯ್ ಮಾಡ್ರಿ. ಆ ಸೈನ್ಸ್ ಬಾಟನಿ ಯಾಕೆ ಬೇಕು? ಹಾಗೆ ನಾವು ಶೂನ್ಯ ಸ್ಥಿತಿಯನ್ನ ಅನುಭವಿಸ್ಬೇಕು. ಸುಮ್ಮನೆ ಯಾಕೆ ಹೊರಗಿನ ಅಲಂಕಾರಗಳು, ನಾನಿಂಥ ಜಾತಿಯವನು, ನಾನಿಂಥ ಕುಲದವನು, ನಾನಿಂಥ ಸೌಂದರ್ಯವಂತ, ನಾನಿಂಥ ಜಾತಿವಂತ, ನಾನಿಂಥ ಸಿರಿವಂತ, ಸ್ವಾಮಿ ಯಾಕೆ ಬೇಕು? ಅಗೆದು ಕಳೆದ ನಯ್ಯ ಭ್ರಾಂತಿನ ಬೇರ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ. ಸಂಸಾರವೆಂಬ ಹೆಂಟೆಯನ್ನ ಒಡೆದು. ಸಂಸಾರ ಅಂದ್ರೆ ಏನು ಫ್ರೆಂಡ್ಸ್? ವಾಟ್ ಈಸ್ ಸಂಸಾರ? ಅಟ್ಯಾಚ್ಮೆಂಟ್ ಈಸ್ ಸಂಸಾರ, ಡಿಟ್ಯಾಚ್ಮೆಂಟ್ ಈಸ್ ನಿರ್ವಾಣ. ಸಂಸಾರವೆಂಬ ಹೆಂಟೆಯ ಬಗೆದು, ಅಟ್ಯಾಚ್ಮೆಂಟ್ ಅನ್ನ ಬಗೆದು. ನೋಡ್ರಿ, ನಮ್ಗೆ ಅತಿಯಾದ ಪ್ರೀತಿ ಯಾರ ಮೇಲೆ ಇದೆಯೋ ಅದು ಒಂದು ಅಟ್ಯಾಚ್ಮೆಂಟ್, ಅತಿಯಾದ ದ್ವೇಷ ಯಾರ ಮೇಲೆ ಇದೆಯೋ ಅದು ಒಂದು ಅಟ್ಯಾಚ್ಮೆಂಟ್. ಬೋತ್ ಆರ್ ಅಟ್ಯಾಚ್ಮೆಂಟ್ಸ್. ಈ ಅಟ್ಯಾಚ್ಮೆಂಟ್ ನಿಂದ ಮುಕ್ತ ಆಗ್ಬೇಕು ಫ್ರೆಂಡ್ಸ್. ನಾವು ಈ ಅಟ್ಯಾಚ್ಮೆಂಟ್ ನಿಂದ ಮುಕ್ತ ಆಗ್ಬೇಕು. ಅಟ್ಯಾಚ್ಮೆಂಟ್ ನಿಂದ ಮುಕ್ತ ಆಗೋದಕ್ಕೆ ಒಂದು ಮಾರ್ಗ ಹೇಳಿದ್ರೆ ನಿಮ್ಗೆ ಸುಲಭ. ಈಗೇನು ನಿಮ್ಗೆ ನಿಮ್ ತಲೆ ಒಳಗಿರೋ ಆಲೋಚನೆಗಳು ಇದಾವು ಅಂತ ನೀವು ತಿಳ್ಕೊಂಡಿದ್ದೀರೋ, ಈ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಫ್ರೆಂಡ್ಸ್. ಅದರಲ್ಲಿ ಹಾರ್ಡ್ಲಿ 1%, 1% ಕಿಂತ ಕಮ್ಮಿ ನಿಮ್ಮ ಆಲೋಚನೆಗಳು. ಮಿಕ್ಕಿದ ಸಾವಿರಾರು ಪರ್ಸೆಂಟ್ ಆಲೋಚನೆಗಳೆಲ್ಲ ಸಮಾಜದ ಆಲೋಚನೆಗಳು. ನೀನ ಇಂಥ ಜಾತಿಯವನು, ನೀನಿಂಥ ಕುಲದವನು, ನೀನು ಇಂಥವನು, ನೀನಂಥವನು, ನೀನು ಹೀಗೆ, ನೀನ್ ಹಾಗೆ, ಇವೆಲ್ಲ ಸಮಾಜದ ಒತ್ತಡಗಳು, ಸಮಾಜದ ಆಲೋಚನೆಗಳು. ಆ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಒತ್ತಡ, ನಿಮ್ಮ ದೇಹದಲ್ಲಿ ಒತ್ತಡ, ನಿಮ್ಮ ರೋಗಗಳು ಆ ಕಾರಣದಿಂದ, ನಿಮ್ಮ ದೇಹದಲ್ಲಿರುವ ನೋವುಗಳು ಕೂಡ ಆ ಕಾರಣದಿಂದ. ಗೊತ್ತಿರಲಿ ನಿಮ್ಗೆ, ನಾವು ಸಮಾಜದ ವಿಚಾರಗಳನ್ನು ಹೊರುವ ಕತ್ತೆಯಂತೆ ಬದುಕ್ತಾ ಇದ್ದೀವಿ. ವೆ ಆರ್ ನಾಟ್ ಡಾಂಕೀಸ್. ಕತ್ತೆಗಳಲ್ಲ ಸ್ವಾಮಿ. ಇನ್ನೊಬ್ಬರ ವಿಚಾರಗಳನ್ನು ಹೊತ್ಕೊಂಡು ತಿರುಗೋದಕ್ಕೆ ಕಂಡಿ ಶಟ್ ಡೌನ್ ಆಲ್ ದೋಸ್ ಥಾಟ್ಸ್. ಕಳಚಿ ಹಾಕಿ ಆಲೋಚನೆಗಳನ್ನ, ಒಡೆದು ಹಾಕಿ ನಿಮ್ಮ ಭ್ರಮೆಯನ್ನ, ಸ್ವಚ್ಛಾಗ್ರಿ ಒಳಗೆ ಹೊರಗೆ.
ಒಡೆದು ಸಂಸಾರದ ಹೆಂಟೆಯ ಅಟ್ಯಾಚ್ಮೆಂಟ್ಸ್. ನಾನೊಬ್ಬರನ್ನ ದ್ವೇಷ ಮಾಡಿದ್ರು ಅಟ್ಯಾಚ್ಮೆಂಟ್, ನಾನೊಬ್ಬರನ್ನ ಪ್ರೀತಿ ಮಾಡಿದ್ರು ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಇಲ್ಲದೆ ಪ್ರೀತಿ ಅನ್ನೋದು ನೀವು ಶೂನ್ಯ ಸ್ಥಿತಿಗೆ ಹೋದಾಗ ಮಾತ್ರ ಅರ್ಥ ಆಗುವಂತ ಮಾತು. ಅಲ್ಲಿವರೆಗೆ ಪ್ರೀತಿ ನಿಮ್ಗೊಂದು ಅಟ್ಯಾಚ್ಮೆಂಟ್ ಅಷ್ಟೇ, ನೆನ್ಪಿಟ್ಕೊಳ್ಳಿ ಪ್ಲೀಸ್. ಬಹಳ ನಿಷ್ಠುರವಾಗಿ ಈ ಶಬ್ದವನ್ನ ಬಳಸ್ತಾ ಇದ್ದೀನಿ. ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಬಗೆದು ಬಿತ್ತಿದನಯ್ಯ, ನಾವು ಭೂಮಿ ತಾಯಿಯನ್ನ ಬಗೆದು ಒಳಗೆ ಬೀಜವನ್ನ ಬಿತ್ತಿವ. ಸಂಸಾರದ ಹೆಂಟೆಯನ್ನ ಅಟ್ಯಾಚ್ಮೆಂಟ್ ಅನ್ನು ಹೆಂಟೆಯನ್ನ ಒಡೆದು ಬಗೆದು ಒಳಗೆ ಬ್ರಹ್ಮ ಬೀಜವನ್ನ ಬಿತ್ತಿದೆ. ಬ್ರಹ್ಮ ಸ್ಥಿತಿಯನ್ನ ಪಡ್ಕೊಳ್ಳುವಂತ ಬೀಜವನ್ನ ಬಿತ್ತಿದೆ. ಆ ಬೀಜ ಬಿತ್ತೋ ಪ್ರಕ್ರಿಯೆಯಲ್ಲಿ ಏನನ್ನ ಸಾಧನೆ ಮಾಡಿದ್ರು ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರಲ್ಲ, ಅದು ಪ್ರತಿಯೊಬ್ಬ ಮಾಸ್ಟರು ತಮ್ಮ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಬೇಕಾದ ಮಾತು. ನಾನು ಮತ್ತೆ ಮತ್ತೆ ನಿಮ್ಗೆ ಹೇಳ್ತೀನಿ, ಇಡೀ ಪುಸ್ತಕವನ್ನ ಕಟ್ಟಿ ಗಂಟಿಟ್ಟು ಆಚೆ ಇಟ್ಬಿಡಿ. ಈ ಒಂದು ವಚನವನ್ನ ಜೀವಿಸಿ. ಈ ಪುಸ್ತಕದ ಮೇಲೆ ಶೂನ್ಯ ಶಿವಾಸನಾಥೀಶ್ವರ ಸ್ಥಿತಿಯಲ್ಲಿ ನೀವು ಇರ್ತೀರಿ. This is practical. ಒಡೆದು ಸಂಸಾರದ ಹೆಂಟೆ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ನೋಡ್ರಿ ಪ್ರೊಸೆಸ್ ಹೇಗಿದೆ. ಅಖಂಡ ಮಂಡಲವೆಂಬ ಬಾವಿ, ಮತ್ತೆ ತಿಳ್ಕೊಳ್ಬೇಕಾದ ಮಾತಿದು. ಒಳಗಡೆ ಬಾವಿ ಹೇಗಿದೆ, ಅಖಂಡ ಮಂಡಲ 14 ಲೋಕಗಳು ಅಂತ ನೀವು ಕರೀರಿ, ತ್ರಿಲೋಕ ಅಂತ ನೀವು ಕರೀರಿ, ಅಖಂಡ ಮಂಡಲ ಬ್ರಹ್ಮಾಂಡ ಅಂತ ಕರೀರಿ, ಈ ಸಮಸ್ತ ಬ್ರಹ್ಮಾಂಡ ಅಂತ ಕರಿ. ನೀವು ಏನ್ ನಿಮ್ಮ ಡಿಕ್ಷನರಿಯಲ್ಲಿ ಏನೇನು ಶಬ್ದ ಇದೆಯೋ ಅದೆಲ್ಲವನ್ನ ಕರ್ಬೋದು. ಡಸಂಟ್ ಮ್ಯಾಟರ್. ಅಖಂಡ ಮಂಡಲವೆಂಬ ಬಾವಿ, ಸುಮ್ಮನೆ ಒಂದು ತಿಳುವಳಿಕೆಗೆ ಒಂದು ಶಬ್ದದಲ್ಲಿ ಹೇಳ್ತೀನಿ. ಈ ಅನಂತ ಕೋಟಿ ಬ್ರಹ್ಮಾಂಡ ಇದೆಯಲ್ಲ, ಇದು ನಮ್ಮೊಳಗೆ ಒಂದು ಬಾವಿಯ ರೂಪದಲ್ಲಿ ಇದೆ. ಒಂದು ನಮ್ಮೊಳಗೆ ಇದೆ, ಅದಕ್ಕೆ ಬಾವಿ ಅಂತ ಇಟ್ಕೊಳ್ಳಿ. ಅಲ್ಲಮ್ಮ ಪ್ರಭುವಿನ ವಚನ, ಅದಕ್ಕೆ ಒಂದು ಬಾವಿ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಒಳಗಡೆ ಹೋಗ್ಬೇಕಿದೆ, ಈಗ ಗೆಹರೆ ಪಾನಿ ಪೈಚಿ, ನಾವು ಆಳವಾದ ನೀರಲ್ಲಿ ಮುಳುಗಬೇಕಾಗಿದೆ, ಈಗ ಆ ಸಾಧನೆಯನ್ನ ಮಾಡ್ಬೇಕಾಗಿದೆ. ಅದಕ್ಕೆ ಒಂದು ಉಪಮೆ, ಅದು ಒಕ್ಕಲುತನದ ಉಪಮೆ. ಅಖಂಡ ಮಂಡಲವೆಂಬ ಬಾವಿ, ಈ ಬಾವಿ ಇದೆಯಲ್ಲ ಅಖಂಡ ಮಂಡಲ, ಇಲ್ಲಿಂದ ಅಂಗುಷ್ಟದಿಂದ ಈ ಇದರವರೆಗೆ ನಮ್ಗೆ ಶಿರದವರೆಗೆ, ಇದೊಂದು ಅಖಂಡ ಬ್ರಹ್ಮಾಂಡವೆಂಬ ಬಾವಿ. ಇದು ಹೇಗೆ ಅಂದ್ರೆ, ಆ ಬಾವಿಯ ನೀರನ್ನ ನೀವು ಜಗ್ತಿರಲ್ಲ, ಮೊದಲಿತ್ತದು ನೆನ್ಪ್ ಮಾಡ್ಕೊಡ್ರಿ ಪ್ಲೀಸ್. ಆ ಗಡಗಡೆಯಿಂದ ರಾಟಾಳದಿಂದ ಆ ನೀರನ್ನ ಹಗ್ಗ ಬಿಟ್ಟು ಕೊಡಕ್ಕೆ ಹಗ್ಗ ಕಟ್ಟಿ ಆ ರಾಟಾಳದಿಂದ ಗಡಗಡೆಯಿಂದ ಬಿಟ್ಟು ನೀರನ್ನ ತುಂಬಿ ಹೊರಗೆ ಜಗ್ತಿದ್ರಿ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಉಸಿರೇ ರಾಟಾಳ. ನೋಡ್ರಿ ಈ ಕಡೆ ತಿರುಗ್ತತಿ, ಈ ಕಡೆ ತಿರುಗ್ತತಿ, ಈ ಕಡೆ ತಿರುಗ್ತತಿ, ಈ ಕಡೆ ತಿರುಗ್ತ. ಕೊಡ ಒಳಗಡೆ ಬಿಟ್ಟಾಗ ರಾಟಾಳ ಈ ಕಡೆ, ಕೊಡ ಹೊರಗಡೆ ಜಗ್ಗುವಾಗ ರಾಟಾಳ ಈ ಕಡೆ. ಇದು ಇಡ, ಇದು ಪಿಂಗಳ, ಒಂದು ಈ ರೀತಿನೂ ತಿಳ್ಕೊಳ್ಳಿ. ಇವೆರಡು ಆ ರಾಟಾಳದ ಸ್ಥಿತಿ, ಅದ್ ಮುಂದೆ ಹೇಳ್ತೇನೆ ಪ್ಲೀಸ್, ಈಗ್ಲೇ ಹೇಳೋದು ಬೇಡ. ಇಷ್ಟಕ್ಕೆ ತಿಳ್ಕೊಳ್ಳಿ, ನಮ್ಮ ಉಸಿರನ್ನ ನಾವು ಒಳಗ್ ತಗೊಳ್ತೀವಲ್ಲ, ಒಳಗ್ ತಗೊಳ್ಳೋದು ಹೊರಗೆ ಬಿಡೋದು, ಪವನವೇ ರಾಟಾಳ. ನೋಡ್ರಿ ಆ ಬಾವಿಯ ರಾಟಾಳ ಗಮನಿಸಿ, ಈ ಉಸಿರಿನ ರಾಟಾಳ ಗಮನಿಸಿ, ಪವನವೇ. ಎಷ್ಟು ಅದ್ಭುತ, ಎಷ್ಟು ಸರಳ, ಎಷ್ಟು ಸಿಂಪಲ್. ಪವನವೇ ರಾಟಾಳ, ಏನ್ ಅದ್ಭುತ ಇದೆ. ಪವನವೇ ರಾಟಾಳ, ನಿಮ್ಮ ಉಸಿರೇ ರಾಟಾಳ ಸ್ವಾಮಿ, ನಿಮ್ಮ ಉಸಿರೇ ರಾಟಾಳ, ಪವನವೇ ರಾಟಾಳ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಉಸಿರೇ ರಾಟಾಳ. ಸುಷುಮ್ನ ನಾಳದಿಂದವೇ ಉದಕವ ತಿದ್ದಿ, ಆ ನೀರನ್ನ ಹೆಂಗ್ ಜಗ್ಗೋದು, ನೀರನ್ನ ಹೆಂಗ್ ತಿದ್ದೋದು,
ಉದಕ ನೀರು ಹೆಂಗ್ ತಿದ್ದು ಹೆಂಗ್ ಜಿಕ್ಕು ಸುಷುಮ್ನ ನಾಳದಿಂದ ಬಾಪ್ರೆ. ಇದು ಮೂಗಿನ ಎಡಗಡೆ ಹೊರಳಿ ಇಡ, ಬಲಗಡೆ ಹೊರಳಿ ಪಿಂಗಳ, ಈ ಎರಡು ಹೊರಳೆಗಳ ಮಧ್ಯೆ ಒಂದು ಸ್ಥಿತಿ ಇದೆ, ಅದು ಸುಷುಮ್ನ. ಏನಿದು ಸುಷುಮ್ನ ಅಂದ್ರೆ, ನೀವು ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಇರ್ಬೇಕಾದ್ರೆ, ದಯವಿಟ್ಟು ಎಲ್ಲರೂ ಸ್ಪಿರಿಚುವಲ್ ರಿಯಾಲಿಟಿ ಅನ್ನೋ ಸಿ ಡಿ ಅನ್ನ ನೋಡೋದಕ್ಕೆ ನಾನು ಸಜೆಷನ್ ಮಾಡ್ತೀನಿ, ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಸ್ಪಿರಿಚುವಲ್ SPIRITUAL ರಿಯಾಲಿಟಿ RELITY ಸ್ಪಿರಿಚುವಲ್ ರಿಯಾಲಿಟಿ, ಇದು ಇಂಗ್ಲಿಷ್ ಹಿಂದಿಯಲ್ಲಿದೆ. ದಯವಿಟ್ಟು ಒಮ್ಮೆ ಬಿಟ್ಟು ಮತ್ತೊಮ್ಮೆ ಈ ವಿಡಿಯೋ ನೋಡಿ. ಈ ವಚನ ಅರ್ಥ ಆಗ್ಬೇಕಾದ್ರೆ ದಯವಿಟ್ಟು ಆ ವಿಡಿಯೋ ಸಾಕಷ್ಟು ಸಲ ನೋಡ್ರಿ. ಈ ವಚನಕ್ಕೂ ಆ ವಿಡಿಯೋಕ್ಕೂ ನೇರಾನೇರ ಸಂಬಂಧ, ಕನೆಕ್ಷನ್. ಆ ಉಸಿರನ್ನ ನಾವು ಒಳಗಡೆ ಈ ವಚನ ಅರ್ಥ ಮಾಡ್ಕೋಬೇಕು. ಈ ಲೈನ್ ಸುಷುಮ್ನ ನಾಳದಿಂದವೇ ಉದಕ ಬತ್ತಿದ್ದಿ, ಈ ಲೈನ್ ಅನ್ನ ನೀವು ಪ್ರಾಕ್ಟಿಕಲಿ ಅಲ್ಲಿ ಟಿವಿ ಮೇಲೆ ನೀವು ನೋಡ್ಬೇಕು, ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಟಿವಿಯಲ್ಲಿ ಅದನ್ನ ನೋಡ್ಬೇಕು ಅಂದ್ರೆ, ಆ ವಿಡಿಯೋನ ನೀವು ಹಾಕೊಂಡು ನೋಡ್ಬೇಕು ಅಂದ್ರೆ, ಈ ವಚನದ ಆ ಲೈನ್ ಅನ್ನ ಆ ಸ್ಪಿರಿಚುವಲ್ ರಿಯಾಲಿಟಿ ಸಿ ಡಿ ಅನ್ನ ನೋಡಿ. ಒನ್ ಅವರ್ ಸಿ ಡಿ ಯೂಟ್ಯೂಬ್ ಅಲ್ಲಿ ಇದೆ. ಈ ಉಸಿರಾಟ ನಾವು ಈ ನಾಭಿ ಕೇಂದ್ರದಿಂದ ಉಸಿರಾಟ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಉಸಿರನ್ನ ಗಮನಿಸ್ತಾ ಇದ್ದಂತೆ, ತ್ರಾಟಾಳ ಹೊರಗೆ ಒಳಗೆ ಹೋಗೋ ಉಸಿರು, ಹೊರಗೆ ಬರೋ ಉಸಿರನ್ನ ನಾವು ಗಮನಿಸ್ತಾ ಇದ್ದಂತೆ, ಆ ಉಸಿರು ನಿಧಾನ ಅಂತ ಬರ್ತೈತೆ. ನಮ್ಮ ಎದೆಯ ಮಟ್ಟದಿಂದ, ನಮ್ಮ ಕಂಠ ಮಟ್ಟದಿಂದ ಬರ್ತಾ 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 ನಮ್ಮ ಭ್ರುಕುಟಿಯ ಮಧ್ಯೆ, ಅದು ಒಂದು ಬೇಳೆ ಕಾಳಷ್ಟು ಇದೆಯೋ ಇಲ್ಲವೋ ಎನ್ನುವಷ್ಟು ಸೂಕ್ಷ್ಮ ಸ್ಥಿತಿಯಲ್ಲಿ ಆ ಉಸಿರು ಉಳ್ಕೊಳ್ಳುತ್ತೆ. ಆ ಸ್ಥಿತಿಯಲ್ಲಿ ಅಂದ್ರೆ ಇಡ ಪಿಂಗಳ ಎರಡು ಉಸಿರಿನ ಗತಿ ಸಂಪೂರ್ಣವಾಗಿ ಇಲ್ಲಿ ಸ್ಥಗಿತಗೊಂಡು, ಇಲ್ಲಿ ಸೂಕ್ಷ್ಮ ಉಸಿರು ಇರುವಂತ ಸ್ಥಿತಿ, ಅಲ್ಲಿಂದ ಇನ್ನೊಂದು ಟನೆಲ್ ಓಪನ್ ಆಗ್ತೈತಿ, ತೆರೆದುಕೊಳ್ತದೆ. ಅದಕ್ಕೆ ನೀವು ಸೂಕ್ಷ್ಮ ನಾಳ ಅಂತ ಕರೀಬಹುದು. ಆ ಇಡ ಪಿಂಗಳ ಮತ್ತು ಸುಷುಮ್ನ, ಅದಕ್ಕೆ ನೀವು ಸುಷುಮ್ನ ನಾಡಿ ಅಂತ ಕರಿಬಹುದು. ಆ ಸುಷುಮ್ನ ನಾಡಿ ಓಪನ್ ಆದ್ರೆ ಏನಾಗ್ತೈತಿ? ಆ ಸುಷುಮ್ನ ನಾಡಿ ಓಪನ್ ಆದ್ಮೇಲೆ ಮುಂದಿನ ಸ್ಥಿತಿ ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ಅಲ್ಲಿವರೆಗೆ ನಿಮ್ಗೆ ಒಂದು ವಾರದ ಟಾಸ್ಕ್ ಏನು ಅಂದ್ರೆ, ತನುವ ತೋಂಟವ ಮಾಡ್ರಿ, ಮನಸ್ಸನ್ನ ಗುದ್ದಲಿ ಮಾಡ್ರಿ, ನಿಮ್ಮೊಳಗಿನ ಭ್ರಾಂತಿಗಳನ್ನ ಅಗೆದು ಕಳಿರಿ, ಒಡೆದು ಸಂಸಾರದ ಹೆಂಟೆಯ ನೀವು ಅಟ್ಯಾಚ್ಮೆಂಟ್ ಅನ್ನ ಒಡೆದು ಬ್ರಹ್ಮ ಬೀಜ ಬಿತ್ತರಿ, ನಾನು ಬ್ರಹ್ಮಜ್ಞಾನ ಪಡ್ಕೊಳ್ಬೇಕು ಅನ್ನೋ ತಹತೈಕೆ ಚಡಪಡಿಕೆ ಹಸಿವು ನಿಮ್ಮೊಳಗಿರ್ಬೇಕು, ಆ ಬ್ರಹ್ಮ ಬೀಜ ಬಿತ್ಕೊಳ್ರಿ. ಅದಾದ್ಮೇಲೆ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಒಂದು ವಾರದ ಮಟ್ಟಿಗೆ ನೀವು ಪವನವೇ ರಾಟಾಳವನ್ನ ಅಭ್ಯಾಸ ಮಾಡಿ. ಈ ಲೈನಿಗೆ ಇವತ್ ನಿಮ್ಗೆ ನಿಲ್ಲಿಸ್ತೀನಿ ಈ ವಚನ. ಇವತ್ತು ಇಷ್ಟಕ್ಕೆ ನಿಲ್ಲಿಸಿ, ಆ ಉಸಿರನ್ನು ರಾಟಾಳ ನೀವು ಒಳಗೆ ಹೊರಗೆ ಸಹಜ ಶ್ವಾಸವನ್ನ ಗಮನಿಸ್ತಾ ಒಂದು ವಾರ ಅಭ್ಯಾಸ ಮಾಡಿ. ಒಂದ್ ಗಂಟೆ, ಎರಡು ಗಂಟೆ, ಮೂರು ಗಂಟೆ, ಆರು ಗಂಟೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಂಟೆ ಅಭ್ಯಾಸ ಮಾಡಿ. ಇವತ್ತೇ ನಿಮ್ಮೊಳಗೆ ಪರಮಾತ್ಮನನ್ನ ಕಂಡ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ರೆ ಇವತ್ತಿನಿಂದ ಕೂತ್ಕೊಳ್ರಿ. ನಿಮ್ಮ ಹಸಿವು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಅದು ಅವಲಂಬಿಸಿದೆ. ಇದೇ ಜನ್ಮದಲ್ಲಿ ನೀವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬಹುದು, ಮತ್ತು ನೀವೇ ಪರಮಾತ್ಮ ಅನ್ನೋದನ್ನ ನೀವು ತಿಳ್ಕೊಳ್ತೀರಿ ಕೂಡ, ಬೇರೆ ಎಲ್ಲಿ ಇಲ್ಲ ಅನ್ನೋದನ್ನು ಕೂಡ ತಿಳ್ಕೊಳ್ತೀರಿ. ಒಂದು ವಾರದಲ್ಲಿ ನಿಮ್ಗೆ ಎನ್ಲೈಟನ್ಮೆಂಟ್ ಟಾಸ್ಕ್ ಕೊಡ್ತಾ ಇದ್ದೀವಿ, ಚಾಲೆಂಜ್ ಕೊಡ್ತಾ ಇದ್ದೀವಿ. ಯಾರು ಬೇಕಾದ್ರೂ ಅಕ್ಸೆಪ್ಟ್ ಮಾಡಿ, ಯಾರು ಬೇಕಾದ್ರೂ ಅಕ್ಸೆಪ್ಟ್ ಮಾಡಿ. ಮುಂದಿನ ವಾರ ಭೇಟಿಯಾಗೋಣ. ನಿಮ್ಮ ಅನುಭವಗಳನ್ನ ಮೊದಲು ಕೇಳಿದ ಮೇಲೆ ಈ ವಚನವನ್ನ ಮುಂದುವರೆಸೋಣ. ಅಲ್ಲಿವರೆಗೆ ನಿಮಗೆ ಒಂದು ವಾರದ ಟಾಸ್ಕ್, ಪವನವೇ ರಾಟಾಳ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಪಿರಿಚುವಲ್ ರಿಯಾಲಿಟಿ ಸಿ ಡಿ ಅನ್ನ ನೋಡಿ, ಯೂಟ್ಯೂಬ್ ಅಲ್ಲಿ ಹೋಗಿ,
ಒಂದು ಗಂಟೆ ಸುಮಾರು 56-57 ನಿಮಿಷ ಇದೆ. ಮತ್ತೆ ಮತ್ತೆ ನೋಡಿ ಆ ಉಸಿರು ಗಮನಿಸಿದಾಗ ಹೇಗೆ ಇಲ್ಲಿ ಸುಷುಮ್ನ ಸ್ಥಿತಿಯಲ್ಲಿ ಹೋಗಿ ಮರ್ಜ್ ಆಗುತ್ತೆ, ಅಲ್ಲಿಂದ ಹೇಗೆ ಸುಷುಮ್ನ ನಾಡಿ ಓಪನ್ ಆಗುತ್ತೆ ಅದು ನೀವು ನೋಡ್ಕೊಳ್ಳಿ. ಮುಂದಿನ ವಾರ ಬರೋಣ, ಈ ವಚನವನ್ನ ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನಾವು ಈ ವಚನವನ್ನ ನಿಮ್ಗೆ ಹೇಳೋ ಕಳಕಳಿ ಏನು ಅಂದ್ರೆ, ನೀವೆಲ್ಲರೂ ಶೂನ್ಯ ಸಿಂಹಾಸನಾಧೀಶ್ವರರಾಗ್ರಿ. ಯಾರೋ ಒಬ್ರು ಶ್ರೇಷ್ಠ, ಹೇ ಅವರು ಅಷ್ಟು ಉನ್ನತ ಸ್ಥಾನದಲ್ಲಿರೋರು, ನಾನು ಅಲ್ಪ, ನನ್ನಿಂದೇನು ಸಾಧ್ಯ, ನಾನೊಬ್ಬ ಹುಲು ಮಾನವ, ನರಮಾನವ. ತಲೆಯೊಳಗೆ ಏನೇನು ತುಂಬಿಕೊಂಡಿದ್ರಲ್ಲ ಕಿತಾಕಿ, ಅವರು ಕೂಡ ಮಾನವರೇ, ನೀವು ಕೂಡ ಮಾನವರ ಜೀವಿ. ಆಸ್ ಅ ಬಾಡಿ ಐ ಆಮ್ ಟೆಲಿಂಗ್ ಯು, ಈ ಭ್ರಮೆಗಳನ್ನೆಲ್ಲ ಬಿಟ್ಟು ನೀವು ಕೂಡ ಇದೇ ಜನ್ಮದಲ್ಲಿ ಇದೇ ಸ್ಥಿತಿಯಲ್ಲಿ ಈ ಕ್ಷಣವೇ ಶೂನ್ಯ ಸಿಂಹಾಸನಾಧೀಶ್ವರರಾಗುವುದು ಸಾಧ್ಯವಿದೆ ಅಂತ ನಿಮಗೆ ಬಹಿರಂಗ ಆಹ್ವಾನವನ್ನ ನೀಡ್ತಾ, ಮುಂದಿನ ವಾರ ಈ ವಿಡಿಯೋ ಎಷ್ಟು ಜನ ನೋಡ್ತಿರೋ ಅಷ್ಟು ಜನ ಲೈವ್ ಆಗಿ ಇದು ಚಡಪಡಿಕೆಯಿಂದ ಮುಂದಿನ ಪ್ರಶ್ನೆಗಳನ್ನ ಕೇಳೋದಕ್ಕೆ ಚಡಪಡಿಕೆಯಿಂದ ನೀವು ಬಂದಿರ್ತೀರಿ. ನಿಮ್ಗೆ ಎಷ್ಟು ಜನ ಈ ವಿಡಿಯೋವನ್ನ ನೋಡ್ತಿರೋ ಅಷ್ಟು ಜನ ನಿತ್ಯ ನಿರಂತರ ಇದನ್ನ ಶೇರ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಕನ್ನಡ ಬಲ್ಲ ಈ ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿಯಲ್ಲಿರುವಂತ ಈ ಮಹನೀಯನಿಗೆ ನಾವು ಗೌರವ ಸಲ್ಲಿಸೋಣ. ಇಡೀ ಸಮಾಜವನ್ನ ನಾವು ಆತ್ಮಜ್ಞಾನ ಹೊಂದಿದ ಸಂಪೂರ್ಣ ಶರಣ ಸ್ಥಿತಿಯ ಸಮಾಜವನ್ನ ನಿರ್ಮಿಸೋಣ, ಸರೆಂಡರ್ ಸ್ಥಿತಿಯಲ್ಲಿರುವ ಸಮಾಜವನ್ನ ನಿರ್ಮಿಸೋಣ ಅಂತ ಕಳಕಳಿಯಿಂದ ನಿವೇದನ ಮಾಡ್ತಾ, ವಿನಂತಿ ಮಾಡ್ತಾ, ಈ ಅವಕಾಶ ಕೊಟ್ಟಂತ ಪಿ ಎಂ ಸಿ ಚಾನಲ್ಗೆ ಆಮೇಲೆ ಪಿರಮಿಡ್ ಕಾಲ್ ಸರ್ವಿಸ್ಗೆ ನಾನು ಅನಂತ ಕೃತಜ್ಞತೆಗಳನ್ನ ಹೇಳ್ತೇನೆ. ಅನಿತಾ ಮ್ಯಾಮ್, ಈ ಸಾಕಷ್ಟು ನಿಮ್ಮ ಟೀಮ್ ಇದಕ್ಕೆ ಎಷ್ಟು ಡೆಡಿಕೇಟ್ ಆಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಕೆಲಸಗಳನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಈ ಮಾಸ್ಟರ್ಸ್ ತಮ್ಮ ಇಡೀ ಲೈಫ್ ಅನ್ನ ಒಂದ್ ಕಡೆ ಇಟ್ಟು ನಿಮ್ಗೇನೋ ಸರ್ವಿಸ್ ಕೊಡಬೇಕು, ನಾವು ಪಡ್ಕೊಂಡಿರುವಂತ ಸ್ಥಿತಿಯನ್ನ ನೀವು ಪಡ್ಕೊಳ್ಳಿ ಅನ್ನೋ ಒಂದು ಕಳಕಳಿಯಿಂದ ಅವರು ತಮ್ಮ ಸಂಪೂರ್ಣ ಸಮಯವನ್ನ ಧಾರೆ ಏರಿತಾ ಇದ್ದಾರೆ ನಿಮ್ಗೆ, ಅದರ ಲಾಭ ಪಡ್ಕೊಡ್ರಿ ಅಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಈ ಅವಕಾಶ ನೀಡಿದ್ದಕ್ಕೆ ಮೇಡಮ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಎನರ್ಜಿ ಫ್ಲೋ ಆಗ್ತಾ ಇದೆ ಅಂದ್ರೆ ಕಣ್ಣು ತೆರೆಯಕ್ ಆಗ್ಲಿಲ್ಲ, ಅಷ್ಟು ಅದ್ಭುತವಾಗಿತ್ತು. ಆ ಶ್ವಾಸದ ಬಗ್ಗೆ, ಆ ಶೂನ್ಯದ ಬಗ್ಗೆ ಎಷ್ಟು ವಿವರವಾಗಿ ತಿಳಿಸಿದ್ರು, ತುಂಬಾ 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 ಧನ್ಯವಾದಗಳು ಸರ್. ಇದನ್ನು ಎಲ್ಲರೂ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಸ್ನೇಹಿತರೆ. ಎಷ್ಟು ಮಹತ್ವವಿದೆ ಆ ಶ್ವಾಸ ಅನ್ನೋ ಶ್ವಾಸದ ಬಗ್ಗೆ ಇವತ್ತು ಸರ್ ನಮ್ಗೆ ಅದರ ವಿಶ್ವರೂಪವನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಒಂದು ವಿನಂತಿ ಮೇಡಮ್, ಫ್ರೆಂಡ್ಸ್, ಇದನ್ನ ನೀವು ಯಾರಿಗಾದ್ರೂ ಸಹಾಯ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ರೆ ಇದನ್ನ ಒಂದು ವಾರದಲ್ಲಿ ಎಲ್ಲರಿಗೂ ರೀಚ್ ಆಗುವಷ್ಟು ಕಳಕಳಿಯಿಂದ ಇದನ್ನ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ನಾವು ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿಯನ್ನ ನಾವು ಪಡ್ಕೊಳ್ಬೇಕಾಗಿದೆ. ಆ ಶೂನ್ಯ ಸಿಂಹಾಸನ ಹೇಗೆ ಅನುಭವಿಸ್ಬೇಕು ಅನ್ನೋದು ಫಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲೇ ತಿಳಿಸ್ಬಿಟ್ಟಿದ್ರಿ ಸರ್, ಅದನ್ನ ತುಂಬಾ ಅನುಭವ ಮಾಡಿದೀನಿ ನಾನಂತೂ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಹೀಗೇನೆ ಅದ್ಭುತವಾಗಿ ಹೋಗ್ಬೇಕು, ಮತ್ತೆ ನಿಮ್ಮ ಜ್ಞಾನ, ಅಲ್ಲಮ ಪ್ರಭು ಅವರ ವಚನಗಳ ಜ್ಞಾನ ಎಲ್ಲ ಬರ್ಬೇಕು ಕರ್ನಾಟಕ ಜನರಿಗೆ ಅಂತ ನಾನು ವಿನಂತಿ. ಖಂಡಿತ, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.